ರಿಗೆ ಈ ಒಂದು ಸಾಯಂಕಾಲದ ವೇಳೆಯ ಧನ್ಯವಾದಗಳನ್ನ ತಿಳಿಸ್ಕೊತೀನಿ ಹಾಗೂ ಈ ಒಂದು ಕೂಟಕ್ಕೆ ನಿಮ್ಮನ್ನೆಲ್ಲ ಸ್ವಾಗತಿಸ್ತೀನಿ ಈ ದಿನದಲ್ಲೂ ಸಹೋದರ ಸಹೋದರರೇ ಈ ಒಂದು ಪಾಠವನ್ನ ಪ್ರಾರಂಭ ಮಾಡುವಾಗ ಒಂದು ವಿಷಯ ನನಗೆ ಏನು ಸ್ವಲ್ಪ ಭಯ ಬಂದ್ಬಿಡ್ತಂದ್ರೆ ಸಹೋದರರು ಎಂಟು ಗಂಟೆ ಆದ್ರೂನು ಬಂದಿಲ್ವಲ್ಲ ಏನಪ್ಪಾ ಇದು ದಾವಿದನ ಬಗ್ಗೆ ಇಷ್ಟು ಮಾತಾಡಿದನ್ನೇ ಒಂದೇ ವಿಷಯನ ಪದೇ ಪದೇ ಮಾತಾಡ್ತಾ ಇರ್ತಾರ ಅಂತ ಏನಾದ್ರೂ ಬೇಜಾರಾಗಿ ಸಹೋದರಗಳು ಬಂದಿಲ್ವಾ ಅಂತ ಒಂದು ಯೋಚನೆ ಬಂತು ನನಗೆ ಬಟ್ ಆ ರೀತಿ ಇರಲ್ಲ ಅಂತಾರೆ ನಾವು ನೋಡ್ತಾ ಇರೋದು ವಿಷಯ ಏನು ಅಂದ್ರೆ ದಾವಿದರ ಜೀವನ ಚರಿತ್ರೆ ಆದ್ರಿಂದ ಸಹೋದರರು ಬರೆದಿರುವ ಎಲ್ಲಾ ಪಾಠಗಳನ್ನ ಒಟ್ಟುಗೂಡಿಸಿ ಈ ಒಂದು ಪುಸ್ತಕವನ್ನ ನಮ್ಮ ತಯಾರಿಸಿ ಕೊಟ್ಟಿರೋದ್ರಿಂದ ಆತನ ಜೀವನ ಚರಿತ್ರೆಯಲ್ಲಿ ಹಂತ ಹಂತವಾಗಿ ಬರುವಂತ ಕಾರ್ಯಗಳಲ್ಲೂ ಒಂದಷ್ಟು ಆ ಪಾಠಗಳಲ್ಲಿ ಅವ್ರು ಹೇಳಿರುವಂತ ಕಾರ್ಯಗಳು ರಿಪೀಟ್ ಆಗಿರ್ತದೆ ಆದ್ರೆ ಆದಷ್ಟು ನಾವು ಏನ್ ಮಾಡ್ತೀವಿ ಅಂದ್ರೆ ಒಂದು ಆ ಯಾವುದು ವಿಷಯ ಕೇಳಿಲ್ವೋ ನೀವು ಆ ಪಾಯಿಂಟ್ಸ್ ನ ಮಾತ್ರ ನಾವು ಸ್ವಲ್ಪ ಎಂ ಅದನ್ನ ನಿಮ್ಗೆ ತಿಳಿಸೋದಿಕ್ಕೆ ಪ್ರಯತ್ನ ಮಾಡ್ತೀವಿ ರಿಪೀಟ್ ಆಗಿರೋ ವಿಷಯಗಳನ್ನ ಯೂಶಲ್ ಆಗಿ ನಾವು ಸುಮ್ಮನೆ ಹಾಗೆ ಮಾತಾಡ್ಕೊಂಡು ಹೋಗುವಂತ ವಿಷಯ ಆದ್ರೆ ಒಂದು ಹೊಸ ವಿಷಯ ಆ ಒಂದು ಪಾಠದಲ್ಲಿ ಬಂದಾಗ ಅದನ್ನ ಮಾತ್ರ ಗಮನ ಕೊಟ್ಟು ನಿಮ್ಗೆ ತಿಳಿಸುವ ಒಂದು ಪ್ರಯತ್ನವನ್ನ ಮಾಡ್ತೀವಿ ಸೊ ಅದರಿಂದ ದೇವರ ಕೃಪೆ ನಮ್ಮಲ್ಲಿರಲಿ ಈ ಪಾಠಗಳು ನಮ್ಗೆ ನೋಡುವಾಗ ಇನ್ನೊಂದು ವಿಷಯವನ್ನ ನಾನು ಹೇಳಕ್ಕೆ ಏನ್ ಬಯಸ್ತೀನಿ ಅಂದ್ರೆ ತಂದೆಯ ದೇವರು ಆತನ ಭಕ್ತರ ಮೂಲಕ ನಾನಾ ವಿಷಯಗಳನ್ನ ನಮಗೆ ತಿಳಿಸಿದ್ದಾರೆ ಅವರ ಒಂದು ಜೀವನ ನಮಗೆ ಒಂದು ಬುದ್ಧಿಪಾಠವಾಗಿದೆ ಅಂತಾನು ನಾವು ನೋಡ್ತೀವಿ ಆ ರೀತಿಯಲ್ಲಿ ಕಳೆದ ವಾರದಲ್ಲೂ ನಾವು ಏನ್ ನೋಡಿದ್ವಿ ಅಂದ್ರೆ ದಾವಿದನ ಪಶ್ಚಾತಾಪದ ವಿಷಯಗಳನ್ನ ನಾವು ಸ್ವಲ್ಪ ಕುಲಂಕುಷವಾಗಿ ಆ ಹಂತ ಹಂತವಾಗಿ ಒಂದಷ್ಟು ಕಾರ್ಯಗಳನ್ನ ಒಂದು ಒಳ್ಳೆಯ ಪಾಯಿಂಟ್ಸ್ ನ ಬ್ರದರ್ ಕೊಟ್ಕೊಬಂದ್ವಿ ಸೊ ಈ ದಿನದಲ್ಲಿ ನಾವು ನೋಡುವಂತ ವಿಷಯ ಏನಂದ್ರೆ ಆ ಪಶ್ಚಾತ್ತಾಪ ಮಾಡಿದ ನಂತರ ದೇವರು ಆ ಪಶ್ಚಾತ್ತಾಪದ ನಿಜವಾದ ಅಥವಾ ಒಂದು ಒಂದು ಉತ್ತಮವಾದ ಒಂದು ಪಶ್ಚಾತ್ತಾಪವನ್ನ ನೋಡಿ ಆತನನ್ನ ಅವರು ಶಿಕ್ಷಿಸದೆ ಆತನನ್ನ ಅವರು ಒಂದು ವಿಷಯದಲ್ಲಿ ನಾವು ನೋಡುವಾಗ ಸಹದ್ರ ಸಹೋದ್ರೆ ಆತನನ್ನ ಶಿಕ್ಷಿಸದೆ ಆತನನ್ನ ಕ್ಷಮಿಸುವ ವಿಷಯಗಳನ್ನ ನಾವು ಈಗ ಬರುವಂತ ಈ ಪಾಠದಲ್ಲಿ ನೋಡ್ತೀವಿ ಅಲ್ವಾ ಸೊ ಅಲ್ಲಿ ಆ ಒಂದು ಮನಸ್ಸಾಂತರ ಆ ಒಂದು ಪಾಪದ ಪರ ಏನ್ರಿ ಆ ಒಂದು ಅವರು ಮಾಡಿದಂತ ಒಂದಷ್ಟು ಪಾಪಕ್ಕೆ ಅವರು ಮಾಡಿದಂತ ಪಶ್ಚಾತ್ತಾಪದ ವಿಷಯದಲ್ಲಿ ಎಷ್ಟು ಒಂದು ಸತ್ಯ ಅಥವಾ ಒಂದು ಟ್ರೂತ್ ಇತ್ತು ಅಥವಾ ಒಂದು ಒಂದು ನಿಜವಾದ ರೀತಿಯಲ್ಲಿ ಅವ್ರು ಮಾಡಿದಂತ ಆ ಒಂದು ಮನ್ನಣೆ ಅಥವಾ ಅವ್ರು ಮಾಡಿದಂತ ಆ ಪಶ್ಚಾತ್ತಾಪವು ಅದು ಸರಿಯಾದದ್ದು ಅಂತ ಯಾವಾಗ ಗೊತ್ತಾಗತ್ತಂದ್ರೆ ಅಂದ್ರೆ ದೇವ್ರು ಅವ್ರನ್ನ ಮನ್ನಿಸಿ ಯಾವುದೋ ಒಂದು ದೊಡ್ಡ ಅನಾಹುತ ಅಥವಾ ದೊಡ್ಡ ಒಂದು ಶಿಕ್ಷೆಯನ್ನ ಕೊಡದೆ ಆತನಿಗೆ ಒಂದು ಅಲ್ಪ ಕಾಲದ ಒಂದು ಶಿಕ್ಷೆಯನ್ನ ಕೊಡುವಾಗ ಆತನು ನಿಜವಾಗ್ಲೂ ತಂದೆಯ ದೇವರು ಅವ್ರನ್ನ ಏನ್ ಮಾಡಿದಾರ್ರಿ ಅವ್ರನ್ನ ಕ್ಷಮಿಸಿದ್ದಾರೆ ಅಂತ ನಮಗ್ ಗೊತ್ತಾಗತ್ತೆ ಸೊ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ನಡೆದ ಘಟನೆಗಳೆಲ್ಲ ನೋಡಿದಾಗ ನಮಗೆ ಏನಪ್ಪಾ ತಂದೆಯ ದೇವರು ಈ ಒಂದು ಪಾಠದಲ್ಲಿ ಹೇಳ್ತಾರ ಅಂತ ಹೇಳ್ಬೇಕಾದ್ರೆ ಒಂದು ಚಿಕ್ಕ ಸಾರಾಂಶ ನೋಡಬಹುದು ಈ ಒಂದು ಇದೇ ಈ ಒಂದು ಪಾಠದ ಸಾರಾಂಶ ಅಂತಾನು ಹೇಳ್ಬೋದು ಏನಂದ್ರೆ ಸಹೋದರ ಸಹೋದರರೇ ನಾವೂನು ನಮ್ಮ ಜೀವನದಲ್ಲಿ ಪಾಪಗಳನ್ನ ಮಾಡ್ತೀವಿ ದೇವರ ವಿರುದ್ಧವಾಗಿ ನಡ್ಕೋತೀವಿ ದೇವರ ಜೊತೆಯಲ್ಲಿ ನಾವು ಮಾಡಿದಂತ ಒಡನ್ಬಡಿಕೆಯಲ್ಲಿ ಎಷ್ಟೋ ಸರಿ ನಾವು ವಿಫಲರಾಗ್ತೀವಿ ಅಥವಾ ದೇವರ ದೃಷ್ಟಿಯಲ್ಲಿ ನಾವು ಘೋರವಾದ ಪಾಪಗಳನ್ನ ಮಾಡಿರುವ ಪಾಪಿಸ್ಟ್ಗಳಾಗಿದ್ವಿ ಆ ಒಂದು ಪಾಪಿಸ್ಟರಾಗಿದ್ದ ನಮ್ಮನ್ನ ತಂದೆಯ ದೇವರು ಕ್ರಿಸ್ತನ ಮೂಲಕ ನಮಗೆ ಒಂದು ಅವಕಾಶವನ್ನ ಕೊಟ್ಟು ನಮ್ಮ ಹಳೆಯ ಪಾಪಗಳನ್ನೆಲ್ಲ ಅವರು ಮರೆತು ನಮ್ಮನ್ನ ಮನ್ನಿಸಿ ಈ ಒಂದು ಸತ್ಯದ ಬೆಳಕಿಗೆ ತಂದ ನಂತರನೂ ನಮ್ಮ ಒಂದು ಬೆಲಹೀನತೆಯಲ್ಲಿ ನಾವು ಮಾಡುವ ಪಾಪಗಳನ್ನ ಈ ಒಂದು ಪಾಠ ನಮಗೆ ತಿಳಿಸ್ತದೆ ಆ ಒಂದು ಬೆಲಹೀನತೆಯಲ್ಲಿ ಮಾಡುವಂಥ ಪಾಪಗಳು ಎಷ್ಟು ಮನಪೂರ್ವಕವಾಗಿ ಮಾಡ್ತೀವಿ ಅಥವಾ ಎಷ್ಟು ನಮ್ಮ ಶರೀರದ ಒಂದು ಬೆಲೆಹೀನತೆಯಲ್ಲಿ ಮಾಡ್ತೀವಿ ಅನ್ನೋದು ನಾವು ಈ ದಿನದಲ್ಲಿ ಈ ಪಾಠದಲ್ಲಿ ನಾವು ನೋಡುವಂತರಾಗಿದ್ವಿ ಸಹೋದರ ಸಹೋದರ ಅದರಿಂದ ಈ ಒಂದು ಭಕ್ತನಾದ ದಾವಿದನ ಒಂದು ಜೀವನ ಚರಿತ್ರೆಯಲ್ಲಿ ನಡೆದ ಘಟನೆಗಳೆಲ್ಲ ನೋಡುವಾಗ ಈ ಒಂದು ಪಾಠದಲ್ಲಿ ಆತನ ತಂದೆಯ ದೇವರು ಆತನನ್ನ ಯಾವ ರೀತಿ ಅವನು ಪಶ್ಚಾತ್ತಾಪ ಪಟ್ಟಾಗ ಆತನನ್ನ ಕ್ಷಮಿಸಿದ್ರು ಆ ಶ್ರಮಿಸುವ ಒಂದು ವಿಷಯ ದೇವರು ಯಾವ ಪರಿಸ್ಥಿತಿಯಲ್ಲಿ ದಾವಿದನು ಆತನ ಉನ್ನತವಾದ ಒಂದು ಗುಣವನ್ನ ತೋರ್ಸಿದ್ರು ಅದಕ್ಕೋಸ್ಕರ ಅಲ್ಲಿ ಕ್ಷಮಾಪನೆ ಬಂತು ಅಂತಾನು ನಾವು ನೋಡ್ತೀವಿ ಸೊ ಅದರಿಂದ ಇದೇ ಈ ವಿಷಯದ ಸಾರಾಂಶ ಸೊ ನಮ್ಮ ಜೀವನದಲ್ಲೂ ದಾವಿದನ ತರ ಒಂದು ಪಿಕ್ಚರ್ ಅಲ್ವಾ ಒಂದು ವ್ಯಕ್ತಿನ ನಮಗೆ ತಂದೆಯ ದೇವರು ಅವನ ಜೀವನ ಚರಿತ್ರೆಯನ್ನೇ ನಮಗೆ ಒಂದು ಪಾಠವಾಗಿ ಕೊಟ್ಟಿದ್ದಾರೆ ಸೊ ನಮಗೆ ಏನಪ್ಪಾ ಈ ದಿನದಲ್ಲಿ ನೋಡುವಂತ ಮುಖ್ಯವಾದ ಸಾರಾಂಶ ಏನು ಅಂದ್ರೆ ತಪ್ಪುಗಳನ್ನ ಮಾಡ್ತೀವಿ ಬೆಲಹೀನತೆಯಿಂದ ಮಾಡುವ ತಪ್ಪುಗಳು ಅದು ಪದೇ 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 ಮಾಡ್ಕೊಂಡು ಹೋದಾಗ ಅಂದ್ರೆ ಅದು ತಂದೆಯ ದೇವರು ಕ್ಷಮಿಸ್ದೇ ಇರುವಂತ ಒಂದು ಕ್ಷ ಒಂದು ಆ ಒಂದು ವೇಳೆ ಅದು ಆಗತ್ತೆ ಸಾಧ್ಯಗಳಿದೆ ಯಾಕಂದ್ರೆ ಮಾಡಿರುವ ಪಾಪಗಳಲ್ಲಿ ನಾವು ಅದರ ಮೇಲೆ ಮೋಹ ಅದರ ಮೇಲೆ ಆಶೆಯನ್ನ ಇಟ್ಟಾಗ ನಾವು ಪದೇ ಪದೇ ಅದೇ ತಪ್ಪುಗಳನ್ನ ಮಾಡಕ್ ಹೋದಾಗ ನಮಗೆ ತಂದೆಯ ದೇವರು ಕ್ಷಮಿಸುವ ವಿಷಯದಲ್ಲಿ ಅವರು ತುಂಬಾ ಏನ್ರಿ ಯೋಚನೆ ಮಾಡ್ತಾರೆ ಅಂತನೂ ನಾವು ನೋಡ್ಬೇಕು ಅದರಿಂದ ಈ ದಿನದಲ್ಲಿ ಪಾಠ ಯಾವುದರ ಮೇಲೆ ಇರ್ತದೆ ಅಂತ ನೋಡ್ಬೇಕಾದ್ರೆ ಕೀರ್ತನೆಯಲ್ಲಿ ಬರುವಂತ ಒಂದು ವಚನ ಕೀರ್ತನೆ ಮೂವತ್ತೆರಡನೇ ಅಧ್ಯಾಯ ಮೂರರಿಂದ ಐದು ವಚನಗಳನ್ನ ಓದನ ಕೀರ್ತನೆ ಮೂವತ್ತೆರಡನೇ ಅಧ್ಯಾಯ ವಚನಗಳು ಕೀರ್ತನೆ ಮೂವತ್ತೆರಡನೇ ಅಧ್ಯಾಯ ಮೂರರಿಂದ ಐದು ವಚನಗಳು ನಾನು ನನ್ನ ಪಾಪವನ್ನು ಹರಕೆ ಮಾಡದೆ ಇದ್ದಾಗ ದಿನವೆಲ್ಲ ನರಳಾಡುವುದರಿಂದ ನನ್ನ ಹೆಲುಬುಗಳು ಸೇದು ಹೋಗುತ್ತಿದ್ದವು ಹಗಲಿರುಳು ನಿನ್ನ ಶಿಕ್ಷಾ ಹಸ್ತವು ನನ್ನ ಮೇಲೆ ಭಾರವಾಗಿತ್ತು ಬೇಸಿಗೆಯ ನೀರಿನಂತೆ ನನ್ನ ಶರೀರದ ಸ್ವಾರವೆಲ್ಲ ಬತ್ತಿ ಹೋಯಿತು ಈಗಿರುವಲ್ಲಿ ಯಹುವನ ಸನ್ನಿಧಿಯಲ್ಲಿ ನನ್ನ ದ್ರೋಹವನ್ನು ಒಪ್ಪಿಕೊಳ್ಳುವೆನು ಅಂದುಕೊಂಡು ನನ್ನ ಪಾಪವನ್ನು ಮರೆ ಮಾಡದೆ ಆತನಿಗೆ ನನ್ನ ದ್ರೋಹಗಳನ್ನು ತಿಳಿಸಿದ್ದನು ನೀನು ನನ್ನ ಅಪರಾಧ ಪಾಪಗಳನ್ನು ಪರಿಹರಿಸಿಬಿಟ್ಟಿ ಸೊ ಇಲ್ಲಿ ನೋಡಿದಾಗ ಸಹೋದ್ರ ಸಹೋದ್ರೆ ದಾವಿದನ ಮಾತುಗಳನ್ನ ನಾವು ಸ್ವಲ್ಪ ಗಮನಿಸಿದ್ರೆ ಅವ್ರು ಹೇಳ್ತಾರೆ ನಾನು ದಿನನಿತ್ಯ ಈ ಪಾಪವನ್ನ ನಾನು ಮುಚ್ಚದೆ ಮುಚ್ಚಿ ನಾನು ಹಂಗೇ ನಾವು ನಾನು ನಡೀತಾ ಇದ್ದಾಗ ನನಗೆ ದಿನನಿತ್ಯವು ನನ್ನ ಜೀವನದಲ್ಲಿ ಏನಾಗಿತ್ತ್ರೆ ಗೊಂದಗಳು ಇತ್ತು ಅಲ್ವಾ ಅನೇಕ ರೀತಿಯ ಒಂದು ಕಳವಳದ ಜೀವನವನ್ನ ನಾನು ನಡೆಸ್ಕೋತಾ ಇದ್ದೆ ಅಂತ ಹೇಳ್ತಾರೆ ಆದ್ರೆ ಯಾರ ಪಾಪಗಳನ್ನ ತಂದೆಯ ದೇವರು ಕ್ಷಮಿಸ್ತಾರೋ ಅವರು ಧನ್ಯರು ಅಂತ ಹೇಳುವ ಒಂದು ವಿಷಯವನ್ನ ನೋಡ್ತೀವಿ ಯಾಕೆ ಅಂದ್ರೆ ಪಾಪಗಳನ್ನ ಮುಚ್ಚಿ ಜನರ ಮುಂದೆ ಅದನ್ನ ತೋರಿಸದೆ ಇರುವ ಪಕ್ಷದಲ್ಲಿ ದೇವರನ್ನು ನಾವು ಒಂದಷ್ಟು ಸಮಯದಲ್ಲಿ ಮನುಷ್ಯರ ರೀತಿಯಲ್ಲಿ ನೋಡಕ್ಕೆ ಪ್ರಯತ್ನ ಮಾಡ್ತೀವಿ ಮನುಷ್ಯರು ನಮ್ಮ ಒಳಾಂಗಣವನ್ನ ನೋಡಲ್ಲ ನಾವು ಯಾವುದೇ ರೀತಿಯ ವಿಷಯದಲ್ಲಿ ನಾವು ನಮ್ಮ ಪಾಪಗಳನ್ನ ಮುಚ್ಚಿ ಅವರಿಂದ ಪರಿಶುದ್ರವಂತರಾಗಿ ನಾವು ತೋರಿಸ್ಕೋಬಹುದು ಅದೇ ರೀತಿಯ ಒಂದು ಮನಸ್ಥಿತಿಯಲ್ಲಿ ದೇವ್ರನ್ನು ನೋಡಕ್ಕೆ ನಾವು ಹೋದಾಗ ಅದು ತುಂಬಾ ತಪ್ಪಾಗತ್ತೆ ಅಂತಾನು ನಾವು ನೋಡ್ತೀವಿ ಸಹೋದರ ಯಾಕೆ ಯಾಕೆಂದ್ರೆ ದಾವಿದನ ಒಂದು ಮನಸ್ಸು ಯಾವ ರೀತಿ ಕಳವಳದ ಕಳವಳದಿಂದ ಇತ್ತು ಅಂತ ನೋಡ್ಬೇಕಾದ್ರೆ ಅವರು ಮೆಂಟಲಿ ತುಂಬಾನೇ ಏನಾಗಿದ್ರಂತೆ ಡಿಸ್ಟರ್ಬ್ ಆಗಿದ್ರಂತೆ ಸಹೋದರ ಸಹೋದರೇ ಅದರಿಂದ ಈ ಒಂದು ವಿಷಯದಲ್ಲಿ ಯಾಕೆ ಇಷ್ಟು ಕಳವಳದಿಂದ ಇದ್ದಾರೆ ಅಂತ ನೋಡಿದಾಗ ಅವರ ಪಾಪವು ಅವರನ್ನು ಮತ್ತೆ ತಂದೆಯ ದೇವರನ್ನು ಒಂದು ದೂರ ಮಾಡುವ ಒಂದು ಹಂಗಿನಲ್ಲಿ ಅಥವಾ ದೂರ ಮಾಡುವ ಒಂದು ವಿಷಯವಾಗಿ ಅಲ್ಲಿ ಕಾಣಲ್ಪಡ್ತು ಸಹೋದರ ಸಹೋದರ ಎಷ್ಟೋ ವರ್ಷಗಳು ದೇವರ ಅಪ್ಪನೆಯನ್ನ ಕೇಳಿ ದಾವಿದನು ಆತನು ಯುದ್ಧಕ್ಕೆ ಹೋದಾಗಳು ಆತನು ಯಾವುದೇ ನಿರ್ಧಾರಗಳು ತಗೊಳಾದ್ರ ತಗೋಬೇಕಾದ್ರೂ ತಂದೆಯ ದೇವರ ನಿರ್ಧಾರವನ್ನ ಕೇಳಿ ತಗೋತಾ ಇದ್ರು ಆದರೆ ಈ ವಿಷಯದಲ್ಲಿ ಯಾವಾಗ ಅವರು ತಂದೆಯ ದೇವರ ಒಂದು ದೊಡ್ಡ ಒಂದು ಆ ಒಂದು ಮಹಿಮೆಯ ದೇವ್ರನ್ನ ಅವರು ನೋಡದೆ ಮನುಷ್ಯರ ರೀತಿಯಲ್ಲಿ ದೇವರನ್ನ ನೋಡಿರೋದ್ರಿಂದ ಆ ಒಂದು ಪಾಪವು ಮುಚ್ಚಿ ಅದನ್ನ ಅವರು ನಡೆಸಿದ್ರು ಅಂತ ನೋಡುವಾಗ ಅದೇ ನಾವು ನೋಡುವಂತ ವಿಷಯ ಸಹೋದರ ಸಹೋದರರೇ ಇದರಿಂದ ಅಲ್ಲಿ ಏನಾಗಿತ್ತಂದ್ರೆ ಅವರು ಮೈಂಡ್ ಅಲ್ಲಿ ಯಾವಾಗ ತುಂಬ ಗೊಂದಲದಿಂದ ಇದ್ದಾರೋ ಆವ ಫಿಸಿಕಲಿನೂ ಅಲ್ವಾ ಶಾರೀರಿಕ ರೀತಿಯಲ್ಲೂ ಅವ್ರ ಅನೇಕ ಬಾಧೆಗಳನ್ನ ಹೊಂದುವ ಒಬ್ಬ ವ್ಯಕ್ತಿಯಾಗಿದ್ರು ಅದಕ್ಕೆ ಹೇಳ್ತಾರೆ ನನ್ನ ಎಳುಬುಗಳು ಏನಾಗಿತ್ತಂತೆ ತುಂಬಾ ಕಷ್ಟವಾಗಿತ್ತು ಆ ಎಳುಬುಗಳಲ್ಲಿ ಏನ್ರಿ ಯಾವುದೋ ಒಂದು ನೋವು ಕಾಣ್ತು ಅಂತ ಹೇಳುವಾಗ ಸಹೋದರ ಸಹೋದರರೇ ಅದು ಅವರ ಒಂದು ಶಾರೀರಿಕ ಒಂದು ವಿಷಯದಲ್ಲೂ ಅವರು ಕುಗ್ಗೋಗುವ ಕುಗ್ಗಿರುವ ಒಂದು ವಿಷಯವನ್ನ ತೋರಿಸುವಂತದ್ದಾಗಿತ್ತು ಸಹೋದರ ಸಹೋದರರೇ ಸೊ ಈ ವಿಷಯಗಳನ್ನ ನಾವು ಗಮನಿಸಿದಾಗ ಇನ್ನೊಂದು ಮುಖ್ಯವಾದ ವಿಷಯ ಅವರು ಆ ರೀತಿಯ ಒಂದು ಮನಸ್ಥಿತಿಗೆ ಬರೋದಿಕ್ಕೆ ಕಾರಣ ಏನು ಅಂದ್ರೆ ಅವರು ಎರಡು ವಿಷಯದಲ್ಲಿ ಅವರು ದ್ರೋಹವನ್ನ ಮಾಡಿದ್ರು ಅಂತ ನಾವು ನೋಡ್ತೀವಿ ಒಂದು ಅವರು ತಗೊಂಡಿರುವ ನಿರ್ಧಾರದಲ್ಲಿ ನೀತಿ ಎನ್ನುವ ವಿಷಯ ಅಲ್ಲಿ ಇರ್ಲಿಲ್ಲ ಜಸ್ಟಿಸ್ ಅಲ್ವಾ ಒಬ್ಬ ಅರಸನಾಗಿ ಎಲ್ಲಾ ಪ್ರಜೆಗಳಿಗೂ ಒಂದು ನೀತಿವಂತನಾಗಿರ್ಬೇಕಾಗಿತ್ತು ಅಲ್ವಾ ಜಸ್ಟ್ ಕಿಂಗ್ ಆಗಿರ್ಬೇಕಾಗಿತ್ತು ಇನ್ನೊಂದು ಒಂದು ಸ್ನೇಹಿತ ತನವನ್ನ ಅಲ್ಲಿ ಅವರು ಪರಿಗಣಿಸಿಲ್ಲ ಅಂತ ನೋಡ್ತೀವಿ ಆ ಫ್ರೆಂಡ್ಶಿಪ್ ಏನಿತ್ತೋ ಆ ಒಂದು ಊರ ಊರಿಯ ಮೇಲೆ ಅದನ್ನು ಅಲ್ಲಿ ಅವರು ವೈಲೇಟ್ ಮಾಡಿದ್ರು ಅಥವಾ ಅಲ್ಲಿ ತಿರಸ್ಕರಿಸಿದ್ರು ಅಂತಾನೂ ನಾವು ನೋಡ್ತೀವಿ ಸಹೋದರ ಸಹೋದರರೇ ಅದರಿಂದ ಈ ವಿಷಯದಲ್ಲಿ ನಾವೇನ್ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ದಾವಿದನ ಒಂದು ಮನಸ್ಥಿತಿಯಲ್ಲಿ ಪಾಪವನ್ನ ಮಾಡಿದ ನಂತರ ಅದಕ್ಕೆ ಅವನು ಸಮರ್ಥನೆ ಮಾಡಿಲ್ಲ ಅದು ಮಾತ್ರವಲ್ಲ ಅವನು ಆ ಪಾಪವನ್ನ ಅವನು ಹಗೆ ಮಾಡಕ್ಕೆ ಪ್ರಾರಂಭ ಮಾಡಿದ ಒಂದು ವಿಶೇಷವಾದ ವಿಷಯವನ್ನ ನಾವು ಸತ್ಯವೇದದಲ್ಲಿ ನೋಡುವಂತರಾಗಿದ್ದೀವಿ ಸಹದರ ಸಹೋದರ ಸೊ ನಾನು ಪ್ರಾರಂಭದಲ್ಲಿ ಹೇಳ್ದಂಗೆ ಆ ದಾವಿದನು ಎನ್ನುವ ಒಬ್ಬ ವ್ಯಕ್ತಿಯ ಒಂದು ಜೀವನದಲ್ಲಿ ಅವನು ಮಾಡಿದ ಒಂದು ತಪ್ಪು ಆ ತಪ್ಪಿನಿಂದ ಅವನು ಯಾವ ರೀತಿಯ ಮನಸ್ಸಾಂತ್ರ ಯಾವ ರೀತಿಯ ಪಶ್ಚಾತ್ತಾಪವನ್ನ ಪಟ್ಟ ಅಂತ ನೋಡುವಾಗ ನಮಗೆ ಇದನ್ನ ಹಂಗೇ ನಾವು ಅಳವಡಿಸ್ಕೊಂಡು ನೋಡಿದಾಗ ಸಹೋದರ ಸಹೋದರರೇ ನಾವೆಲ್ಲಾ ಪಾಪಿಗಳೇ ಸತ್ಯದ ಮಾರ್ಗದಲ್ಲಿ ಬಂದು ನಾವು ಈ ಸತ್ಯದ ಬೆಳಕಲ್ಲಿ ನಾವು ನಡೆದ್ರು ಎಷ್ಟೋ ಪಾಪಗಳನ್ನ ನಾವು ಮಾಡುವಂತ ಒಂದು ಪರಿಸ್ಥಿತಿಗೆ ನಾವು ಒಳಗಾಗ್ತೀವಿ ಸಹೋದರ ಸಹೋದರ ಆ ಪರಿಸ್ಥಿತಿಗೆ ಒಳಗಾದಾಗ ಈ ಒಂದು ಭಕ್ತನ ಒಂದು ಮನಸ್ಥಿತಿ ನಮ್ಮಲ್ಲಿ ಇರಬೇಕು ಅನ್ನೋದೇ ನಮಗೆ ದೇವರು ಕೊಡುವಂತ ಪಾಠ ಈ ವ್ಯಕ್ತಿಯಲ್ಲಿ ಏನು ಆ ರೀತಿಯ ಒಂದು ಮನಸ್ಥಿತಿ ಇತ್ತು ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಅವನು ಮಾಡಿದಂತ ತಪ್ಪಿನ ತಪ್ಪಿಗೆ ಅವನು ದಿನನಿತ್ಯ ಅದರಲ್ಲಿ ಕೊರಗುವ ಒಬ್ಬ ವ್ಯಕ್ತಿಯಾಗಿದ್ದ ದೇವರ ಒಂದು ಪ್ರಸನ್ನತೆಯಲ್ಲಿ ಅಥವಾ ದೇವರ ಒಂದು ಐಕ್ಯತೆಯನ್ನ ನಾನು ಕಳ್ಕೊಬಿಟ್ನಲ್ಲ ಮತ್ತೆ ದೇವರ ಐಕ್ಯತೆಯನ್ನ ಪಡ್ಕೊಳ್ಳೋದಕ್ಕೆ ನಾನು ಅರ್ಹನಲ್ಲ ಅಂತ ಆ ಒಂದು ಪಕ್ಷಾತಾಪವನ್ನ ಅವನು ಪಡುವ ಒಂದು ವಿಷಯವನ್ನ ನಾನು ನೋಡ್ತೀವಿ ಆ ಒಂದು ಪಶ್ಚಾತ್ತಾಪದ ಒಂದು ವಿಷಯ ಎಷ್ಟು ಆಳವಾಗಿತ್ತು ಅಂತ ನೋಡ್ಬೇಕಾದ್ರೆ ಆ ಪಶ್ಚಾತ್ತಾಪದ ಪರಿಪೂರ್ಣತೆಯನ್ನ ತಂದೆಯ ದೇವರು ನೋಡಿದ್ರಲ್ಲಿ ತುಂಬಾ ಒಂದು ಸಿಂಪಲ್ ಆಗಿಲ್ಲ ಆ ಪಶ್ಚಾತ್ತಾಪದ ಪರಿಪೂರ್ಣತೆ ಇದ್ದಾಗಲೇ ಅದು ಯಾವಾಗ ಸಂಪೂರ್ಣವಾಗಿ ಆ ಪಶ್ಚಾತ್ತಾಪ ಆ ಮನಸ್ಸಿಗೆ ಬಂದು ಆತನ ಮನಸ್ಸು ಗೊಂದಲದಿಂದ ಇದ್ದು ಆ ಆ ಗೊಂದಲದಿಂದ ಆತನ ಶರೀರದಲ್ಲೂ ಎಷ್ಟೋ ನೋವುಗಳು ಅಥವಾ ಎಷ್ಟೋ ಒಂದು ಬಾಧೆ ಕಾಣಿಸ್ಕೊಂತು ಅಂತ ನೋಡ್ತೀವಿ ಸಹೋದರ ಸಹೋದರ ಆ ಒಂದು ವಿಷಯವನ್ನ ತಂದೆಯ ದೇವ್ರು ನೋಡಿದಾಗ್ಲೆ ಸರಿಯಾದ ರೀತಿಯಲ್ಲಿ ನಾತಾನನ್ನ ಕಳಿಸಿ ಅವರು ಆತ ಆ ಪ್ರವಾದಿಯ ಮೂಲಕ ದಾವಿದನಿಗೆ ಒಂದಷ್ಟು ವಿಷಯಗಳನ್ನ ಅಲ್ಲಿ ಹೇಳಕ್ ಹೇಳಿದ್ರು ಅಂತ ನೋಡ್ತೀವಿ ಸಹೋದರ ಸಹೋದರೇ ಒಂದು ಆತನಿಗೆ ಬರುವಂತ ಶಿಕ್ಷೆ ಏನು ಅಂತ ಹೇಳಿದ್ರು ಎರಡನೇದು ಆತನು ಸರಿಯಾದ ಮನಸ್ಸಾಂತರ ಹೊಂದಿದ್ರೆ ಆತನಿಗೆ ಒಂದು ಅವಕಾಶವನ್ನ ತಂದೆಯಾದರೂ ಕೊಟ್ಟು ಆತನನ್ನ ಮರಣಕ್ಕೆ ಕರೆದೊಯ್ಯಲ್ಲ ಅಂತ ಹೇಳುವ ಒಂದು ವಿಷಯವನ್ನು ನಾತನಿಂದ ಹೇಳಿದ್ರು ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ್ರೆ ಅದರಿಂದ ಈ ವಿಷಯಗಳನ್ನ ನೋಡುವಾಗ ನಮ್ಮ ಒಂದು ಪಶ್ಚಾತ್ತಾಪವು ಆ ಪಶ್ಚಾತ್ತಾಪದ ಒಂದು ಉನ್ನತವಾದ ಒಂದು ಬೆಳವಣಿಗೆ ದೇವರ ವಿರುದ್ಧ ನಾನು ತಪ್ಪನ್ನ ಮಾಡಿದೆ ಅನ್ನುವ ಒಂದು ಪಶ್ಚಾತ್ತಾಪವು ಅಲ್ವಾ ಮನುಷ್ಯರ ಮುಂದೆ ಅಥವಾ ಮನುಷ್ಯರಿಗೆ ಮಾಡಿದ್ರು ಇವರ ಆಲೋಚನೆಗಳೆಲ್ಲ ಹೆಂಗಿತ್ತು ಅಂದ್ರೆ ದೇವರ ವಿರುದ್ಧವಾಗಿ ನಾನು ಮಾಡಿದ ತಪ್ಪು ಅಂತಾನೆ ಹೇಳ್ತಾರೆ ಯಾಕಂದ್ರೆ ಮನುಷ್ಯನಿಗೆ ಒಂದು ಮುಚ್ಚುಮರೆಯ ಕೆಲಸ ಮಾಡ್ಬೋದು ಆದ್ರೆ ದೇವರಿಗೆ ಯಾವುದೇ ರೀತಿಯ ಮುಚ್ಚುಮರೆಯ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಆ ನಂತರ ತಾವಿದನು ಅದನ್ನ ಸ್ಪಷ್ಟಪಡಿಸ್ಕೊಂಡ್ರು ಅಂತ ನೋಡ್ತೀವಿ ಸಹೋದರ ಸಹೋದರೇ ಅದರಿಂದ ಯಾವಾಗ ಆ ಮನಸ್ಸಾಂತರವನ್ನ ಅಥವಾ ಆ ಒಂದು ಆ ಮನಸ್ಸಾಂತರವು ಅಥವಾ ಪಶ್ಚಾತ್ತಾಪವನ್ನ ಪಟ್ಟರು ಆವಾಗ ಸಹೋದರ ಸಹೋದರೇ ದೇವರ ಒಂದು ವಿಷಯದಲ್ಲಿ ನಾವು ನೋಡ್ಬೇಕಾದ್ರೆ ಅಲ್ಲಿ ದೇವರು ಒಂದು ಪರಿಹಾರವನ್ನ ಇಟ್ರು ಅಂತಾನು ನೋಡ್ಬೋದು ಅದು ಮಾತ್ರವಲ್ಲ ಸಹೋದರ ಸಹೋದರೇ ದೇವರು ಅವ್ರನ್ನ ಯಾವ ರೀತಿಯಲ್ಲಿ ಆ ಅವ್ರನ್ನ ಕ್ಷಮಿಸಿದ್ರು ಅಂತಾನೂ ನಾವು ನೋಡುವಂತರಾಗಿದೆ ಆ ರೀತಿಯಲ್ಲಿ ನಾವು ನೋಡ್ಬೇಕಾದ್ರೆ ಸಹೋದರ ಸಹೋದರೇ ಸಾವಿರ ಹೃದಯವು ಯಾವ ರೀತಿಯ ಒಂದು ಕಾರ್ಯದಲ್ಲಿತ್ತು ಅಂದ್ರೆ ಅವರು ಮಾಡಿದ ಆ ಒಂದು ಪಶ್ಚಾತ್ತಾಪದಲ್ಲಿ ಯಾವುದೇ ರೀತಿಯ ಒಂದು ಏನ್ರಿ ಒಂದು ಗೈಲ್ ಇರ್ಲಿಲ್ಲ ಅಂತ ಹೇಳುವಾಗ ಏನಂತ ಹೇಳ್ಬೋದಂದ್ರೆ ಒಂದು ಯಾವುದೇ ರೀತಿಯ ತಪ್ಪಾದ ಮನೋಭಾವದಿಂದ ಅಥವಾ ಯಾವುದೋ ಒಂದು ಸುಮ್ಮನೆ ನಾನು ಮನಸ್ ಪಶ್ಚಾತ್ತಾಪ ಪಟ್ಟಿದ್ದೀನಿ ಅಂತ ಸುಮ್ಮನೆ ಆಚೆ ತೋರುವಿಕೆಗೆ ತೋರುವಂತ ಪಶ್ಚಾತ್ತಾಪವಲ್ಲ ಅದು ಒಂದು ಸರಿಯಾದ ಒಂದು ಪಶ್ಚಾತ್ತಾಪವಾಗಿತ್ತು ಅಂತನೂ ನಾವು ನೋಡ್ತೀವಿ ಸಹೋದರ ಸಹೋದರ ಸೊ ಈ ವಿಷಯದಲ್ಲಿ ನಾವು ನೋಡುವಾಗ ಯಾವ ರೀತಿಯ ಸರಿಯಾದ ಪಶ್ಚಾತ್ತಾಪವನ್ನ ನಾವು ಪಟ್ಟಾಗ ತಂದೆಯ ದೇವರ ಒಂದು ಕೃಪೆ ನಮ್ಮಲ್ಲಿ ಇರ್ತದೆ ಅಂತನೂ ನಾವು ನೋಡ್ತೀವಿ ಸೊ ಈ ಒಂದು ವಿಷಯದಲ್ಲಿ ನಮ್ಮ ಜೀವನದಲ್ಲೂ ನಾವು ದಿನನಿತ್ಯವೂ ಪದೇ ಪದೇ ನಮ್ಮ ಬೆಲಹೀನತೆಯಲ್ಲಿ ನಾವು ಮಾಡುವಂತ ಪಾಪಗಳು ಆ ಪಾಪವು ಆ ಬೆಲಹೀನತೆಯಲ್ಲಿ ಮಾಡಿದ ನಂತರ ನಮಗೆ ಯಾವಾಗ ತಂದೆಯ ದೇವರ ವಾಕ್ಯದಿಂದ ತಂದೆಯ ದೇವರ ಮಾತುಗಳನ್ನ ಕೇಳೋದ್ರಿಂದ ನಮಗೆ ತಂದೆಯ ದೇವರು ನಾಥಾನ ಪ್ರವಾದಿಯ ತರ ಈ ಮೂಲಕ ನಮಗೆ ಅನೇಕ ವಿಷಯಗಳನ್ನ ತಿಳಿಸ್ತಾರೆ ಆದರೆ ಆ ತಿಳಿಸುವ ಸಮಯದಲ್ಲಿ ನನ್ನ ಒಂದು ಪಶ್ಚಾತ್ತಾಪದ ವಿಷಯದಲ್ಲಿ ನಾನು ಎಷ್ಟು ಪ್ರಾಮಾಣಿಕವಾಗಿ ಇದೀನೋ ಆವಾಗ ಸಹೋದರ ಸಹೋದ್ರೆ ದೇವರು ನಮ್ಮನ್ನ ಶಿಕ್ಷಿಸದೆ ನಮಗೆ ಒಂದು ಏನ್ರಿ ಅವರು ಮನ್ನಿಸುವ ಒಂದು ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹೋದರ್ರೆ ಆ ರೀತಿಯ ಒಂದು ವಿಚಾರಗಳನ್ನ ನೋಡ್ಬೇಕಾದ್ರೆ ಅಲ್ಲಿ ಕ್ಷಮಿಸುವ ಒಂದು ವಿಷಯ ತುಂಬಾ ಮುಖ್ಯವಾಗಿ ಬರ್ತದೆ ಆ ಕ್ಷಮಾಪಣೆ ಯಾವಾಗ ಅಂದ್ರೆ ನಾವು ನಮ್ಮ ಒಂದು ಮನಸ್ಸು ಆ ಪಾಪಕ್ಕೆ ಎಷ್ಟು ಬಾಧೆಯನ್ನ ಹೊಂದಿ ಮತ್ತೆ ಆ ಪಾಪವನ್ನ ಮಾಡದೇ ಇರೋದಿಕ್ಕೆ ನಮ್ಮ ಒಂದು ನಿಯಮಗಳು ಇರ್ತದೆ ಅಂತ ನೋಡ್ತೀವಿ ಸಹೋದರ ಸಹೋದರ ಆ ರೀತಿಯ ವಿಚಾರಗಳನ್ನ ನೋಡ್ಬೇಕ ಸಹೋದರ ಸೋದರರೇ ದಾವಿದನ ಒಂದು ವಿಷಯದಲ್ಲಿ ಅವನು ದಾವಿದನ ಒಂದು ವಿಷಯವನ್ನ ನಾವು ನೋಡುವಾಗ ಅಲ್ಲಿ ಇರುವ ಜ ಅಲ್ಲಿರುವ ಅವ್ರಿಗೆ ಮಾತ್ರ ಅವ್ರು ಅವರು ಆ ಒಂದು ಕ್ಷಮಾಪಣೆಯನ್ನ ಕೇಳಿಲ್ಲ ಇಡೀ ರಾಜ್ಯಕ್ಕೆ ದಾವಿದನ ಪಾಪ ಅಲ್ಲಿ ಕಾಣಲ್ಪಡ್ತು ಅಂತ ನೋಡ್ತೀವಿ ಇದು ಯಾರಪ್ಪ ತೋರಿಸಿದ್ರು ಅಂದ್ರೆ ಯಾವ ಪಾಪ್ ಯಾವ ವ್ಯಕ್ತಿ ಪಾಪವನ್ನ ಮಾಡಿದ್ರು ಆ ವ್ಯಕ್ತಿನೇ ಆ ಪಾಪನ್ನ ಎಲ್ಲಾ ಜನರ ಮುಂದೆ ಅದನ್ನ ಏನ್ ಮಾಡಿದ್ರಿ ಬಹಿರಂಗವಾಗಿ ಅದನ್ನ ಒಪ್ಕೊಂಡು ಅದಕ್ಕೋಸ್ಕರ ಅವರು ಪಶ್ಚಾತ್ತಾಪವನ್ನ ಪಡ್ತೀನಿ ಅಂತ ಹೇಳಿ ನಾನಾ ರೀತಿಯ ಕೆಲಸಗಳನ್ನ ಅವ್ರು ಮಾಡೋದನ್ನ ಅಲ್ಲಿರುವ ಅವರ ಸುತ್ತಲಿರುವ ಅವರ ಜನರು ಮತ್ತೆ ಆ ಸುತ್ತಲಿರುವ ಪ್ರದೇಶಗಳಲ್ಲಿ ಈ ವಿಷಯಗಳು ಗೊತ್ತಾಗಿತ್ತು ಅಂತ ನೋಡ್ಬೇಕಾದ್ರೆ ಅವರು ಯಾವ ರೀತಿಯ ಒಂದು ನಾಚಿಕೆಯನ್ನ ಪಡೆದೇ ಆ ಒಂದು ಪಶ್ಚಾತ್ತಾಪವನ್ನ ಪಟ್ರು ಅನ್ನೋದು ತುಂಬಾ ಮುಖ್ಯವಾದ ಒಂದು ಕೆಲಸವಾಗಿದೆ ಸಹೋದರ ಸೌರ ಸೊ ಆ ರೀತಿಯ ವಿಷಯದಲ್ಲಿ ದಾವಿದನ ಪಾಪವು ಮನುಷ್ಯನ ಒಂದು ದೃಷ್ಟಿಯಲ್ಲಿ ಆ ಒಂದು ಕಾಲ ಸಮಯದಲ್ಲಿ ಅರಸರು ಅಥವಾ ರಾಜರು ಈ ಒಂದು ಕೆಲಸಗಳನ್ನ ತುಂಬಾ ಲೇಸಾಗಿ ಮಾಡ್ತಾ ಇದ್ರು ಅಥವಾ ಇದು ಆ ಅನ್ಯ ಜನರ ರಾಜರಲ್ಲಿ ಇದು ಸಾಮಾನ್ಯವಾಗಿ ಕಾಣಲ್ಪಡುವ ಒಂದು ಪಾಪ ಆದರೆ ದೇವರ ದೃಷ್ಟಿಯಲ್ಲಿ ಈ ಪಾಪವು ಅತಿ ಹೆಚ್ಚಾದ ಒಂದು ಪರಿಣಾಮ ಬೀಳುವ ಒಂದು ಕಾರ್ಯ ದೇವರನ್ನು ದೇವರ ಭಕ್ತನನ್ನು ಅಲ್ಲಿ ಸೆಪರೇಟ್ ಮಾಡುವಂತ ಅವ್ರನ್ನ ಏನ್ರಿ ಅವ್ರನ್ನ ಸೆಪರೇಟ್ ಮಾಡುವಂತ ಒಂದು ವಿಷಯ ಇಲ್ಲಿ ನಡೆಯುವುದನ್ನ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಹಂಗಿರುವಾಗ ಈ ಒಂದು ವಿಷಯದಲ್ಲಿ ನಾವು ನೋಡುವಾಗ ಸಹೋದರ ಸಹೋದರ್ರೆ ಅವರು ದೇವರ ಒಂದು ಪಾರಂಪರಿಕೆ ಅಥವಾ ದೇವರಿಂದ ಒಂದು ಒಳ್ಳೆಯ ವಿಷಯವನ್ನ ಅಲ್ಲಿ ಕಳ್ಕೊಂಡ್ರು ಅಂತ ನೋಡ್ತೀವಿ ಆ ಕಳ್ಕೊಂಡಾಗ ಏನಪ್ಪಾ ನೋಡ್ತೀವಿ ಅಂದ್ರೆ ಯಾವ ಕತ್ತಲೆಯಿಂದ ಬೆಳಕ ಬೆಳಕಿಗೆ ಬಂದ್ರೋ ಮತ್ತೆ ಬೆಳಕಿನಿಂದ ಕತ್ತಲೆಗೆ ಹೋಗುವ ಒಂದು ವಿಷಯವನ್ನು ನಾವು ಬುದ್ಧಿಪಾಠವಾಗಿ ತಿಳ್ಕೊಬೇಕು ತಿಳ್ಕೋಬೇಕು ಸಹೋದರ ಸಹೋದರ ಯಾವ ಕತ್ತಲೆಯಿಂದ ಬೆಳಕಿಗೆ ಬಂದು ಈ ಸತ್ಯದ ಮಾರ್ಗದಲ್ಲಿ ನಮ್ಮನ್ನೇ ನಾವು ದೇವರಿಗೆ ಸಮರ್ಪಣೆ ಮಾಡಿದ ನಂತರ ಈ ಒಂದು ಪಾಠದಲ್ಲಿ ನಮ್ಗೆ ಏನ್ ದೇವರು ತಿಳಿಸ್ತಾರಂದ್ರೆ ಮತ್ತೆ ಬೆಳಕಿನಿಂದ ಕತ್ತಲೆಗೆ ಹೋಗುವ ಒಂದು ಒಂದು ಅವಕ ಒಂದು ಸನ್ನಿವೇಶಗಳು ನಮ್ಮ ಜೀವನದಲ್ಲೂ ಬರೋದಕ್ಕೆ ಸಾಧ್ಯ ಅದರಿಂದ ಈ ಒಂದು ವ್ಯಕ್ತಿನ ನಿಮ್ಮ ಮಧ್ಯದಲ್ಲಿ ಒಂದು ಏನಾಗಿಟ್ಟಿದ್ದೀನಿ ಒಂದು ಎಕ್ಸಾಂಪಲ್ ಆಗಿಟ್ಟಿದ್ದೀನಿ ಅಂತಾನೆ ಈ ದಿನದಲ್ಲಿ ನಮಗೆ ದೇವರು ಕೊಡುವಂತ ಪಾಠ ಸಹೋದರ ಸಹೋದರನೇ ಸೊ ಆ ರೀತಿಯ ವಿಚಾರಗಳನ್ನ ನೋಡುವಾಗ ಇಲ್ಲಿ ಎರಡು ರೀತಿಯ ವ್ಯಕ್ತಿಗಳನ್ನ ಅಥವಾ ಎರಡು ರೀತಿಯ ಒಂದು ಪಂಗಡಗಳನ್ನ ನೋಡ್ಬೋದು ಟೂ ಕ್ಲಾಸ್ ಆಫ್ ಪೀಪಲ್ ಅಂತಾರೆ ಏನಪ್ಪಾ ಅಂತ ನೋಡ್ಬೇಕಾದ್ರೆ ಸಹೋದರ ಸಹೋದರರೇ ಇಲ್ಲಿ ಒಂದು ಪಂಗಡ ಅಥವಾ ಒಂದು ಕ್ಲಾಸ್ ಹೆಂಗೆ ಅಂದ್ರೆ ಎಬ್ರವರಿಗೆ ಬರೆದ ಪತ್ರಿಕೆಯಲ್ಲಿ ಆರನೇ ಅಧ್ಯಾಯ ನಾಲ್ಕರಿಂದ ಏಳು ವಚನಗಳನ್ನ ಓದುವಾಗ ಒಂದು ಪಂಗಡದ ಜನರು ಈ ರೀತಿ ಇರ್ತಾರೆ ಅಂತ ಹೇಳುವಂತ ವಿಷಯ ಈ ವಚನಗಳು ನಿಮ್ ತುಂಬಾ ಚೆನ್ನಾಗಿ ಗೊತ್ತಿರೋದ್ರಿಂದ ಒಂದು ಸರಿ ವಚನವನ್ನು ಹೋದ್ರಿಗೆ ಬರೆದ ಪತ್ರಿಕೆ ಆರನೇ ಅಧ್ಯಾಯ ವಚನಗಳು ಒಂದು ಸಾರಿ ಜ್ಞಾನ ಪ್ರಕಾಶದಲ್ಲಿ ಸೇರಿ ಪರಲೋಕದಿಂದಾದ ಅನುಭವವನ್ನು ಹೊಂದಿ ಪವಿತ್ರ ಪವಿತ್ರರಾದವರಲ್ಲಿ ಪಾಲು ಪಾಲುಗಾರರಾಗಿ ದೇವರ ವಾಕ್ಯದ ಶ್ರೇಷ್ಠತೆಯನ್ನು ಮುಂದಣ ಯುಗದ ಮಹತ್ವವನ್ನು ಅನುಭವಿಸಿದವರು ಭ್ರಷ್ಟರಾದರೆ ಅ ಅವರಲ್ಲಿ ತಿರುಗಿ ಮಾನಸಾಂತರವನ್ನು ಹುಟ್ಟಿಸುವುದು ಅಸಾಧ್ಯ ಈ ವಚನಗಳು ಅಲ್ವಾ ಇದು ಒಂದು ಕ್ಲಾಸ್ ಆಫ್ ಪೀಪಲ್ ಇನ್ನೊಂದು ವಿಷಯವನ್ನು ನೋಡುವಾಗ ಅದೇರಿ ಪತ್ರ ಪುಸ್ತಕದಲ್ಲಿ ಪತ್ರದಲ್ಲಿ ಹತ್ತನೇ ಅಧ್ಯಾಯ ಇಪ್ಪತ್ತಾರರಿಂದ ಒಂದಷ್ಟು ವಚನಗಳನ್ನು ಓದೋಣ ಎಬ್ರವರಿಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಇಪ್ಪತ್ತಾರರಿಂದ ಓದಣ್ಣ ಯಾಕಂದರೆ ಸತ್ಯದ ಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನು ಯಾವ ಯಜ್ಞವೂ ಇರುವುದಿಲ್ಲ ಭಾವ ಭಾವದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು ದೇವರ ವಿರೋಧಿಗಳನ್ನು ದಯಿಸುವ ತೀಕ್ಷ್ಣ ವಿದವಾಗಿಯೂ ಇರುವವು ನಮ್ಮ ಮುಂದೆ ಇರುವವು ಮೋಸೆಯು ವಿಧಿಗಳನ್ನು ಅಸಡ್ಡೆ ಮಾಡುವ ಮಾಡುವವನಿಗೆ ಇಬ್ಬರು ಇಲ್ಲವೇ ಮೂವರು ಸಾಕ್ಷಿಗಳು ಮಾತಿನ ಮೇಲೆ ಕನಿಕರವಿಲ್ಲದ ಮರಣದಂಡನೆ ಆಗುತ್ತವೆ ಅಷ್ಟೇ ಓಕೆ ಸಿಸ್ಟರ್ ಸೊ ಇಲ್ಲಿ ನಾವು ನೋಡ್ತೀವಿ ಒಂದು ವಿಷಯ ಒಂದು ರೀತಿಯ ಪಾಪ ಏನಂದ್ರೆ ಕ್ಷಮಾಪನೆಯನ್ನ ಒಂದದೇ ಇರುವಂತ ಒಂದು ಪಾಪ ಅಂತ ನೋಡ್ತೀವಿ ಈ ಕ್ಷಮಾಪಣೆಯನ್ನ ಒಂದದೇ ಇರುವಂತ ಪಾಪ ಏನು ಅಂದ್ರೆ ಮನಪೂರ್ವಕವಾಗಿ ಒಬ್ಬ ವ್ಯಕ್ತಿ ನಾವು ನೋಡ್ತೀವಿ ಬರೆದ ಪತ್ರಿಕೆ ಆರನೇ ಅಧ್ಯಾಯದಲ್ಲಿ ಓದಿದ್ರು ಸಿಸ್ಟರ್ ಅಲ್ವಾ ಒಂದು ಸರಿ ಬೆಳಕಿಗೆ ಬಂದು ಬರುವಂತ ಯುಗದ ವಿಶೇಷತೆಯನ್ನ ನೋಡಿ ಆ ವಿಶೇಷತೆಯನ್ನ ನೋಡಿ ನಾವು ದೇವರಿಗೆ ಸಮರ್ಪಣೆ ಮಾಡಿದ್ದೀವಿ ಇದೆಲ್ಲ ಮಾಡಿದ ನಂತರ ನಾವು ಪಾಪಕ್ಕೆ ನಾವು ನಾವು ಆ ಹಿಂದಿರುಗಿದ್ರೆ ಸಹೋದ್ರೆ ಮತ್ತೆ ಮನಸಾಂತರ ಹೊಂದೋದಿಕ್ಕೆ ಸಾಧ್ಯಗಳು ತುಂಬಾ ಕಡಿಮೆ ಅಂತ ಹೇಳುವಾಗ ಇದು ಮನಪೂರ್ವಕವಾಗಿ ಮಾಡುವ ಪಾಪಗಳ ಒಂದು ವಿಷಯವನ್ನ ಇಲ್ಲಿ ಮಾತಾಡುವಂತದ್ದಾಗಿದೆ ಸಹೋದರ ಸಹೋದರೇ ಅದರಿಂದನೆ ಒಂದೇ ಯೋಹನ ಐದನೇ ಅಧ್ಯಾಯ ಹದಿನಾರನೇ ವಚನವನ್ನ ಹೇಳ್ತಾರೆ ಒಂದನೇ ಯೋಹನ ಐದನೇ ಅಧ್ಯಾಯ ಹದಿನಾರನೇ ವಚನ ಯಾವ ಯಾವನಾದರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡುವುದನ್ನು ಕಂಡರೆ ಓದಿ ಒಂದು ವಚನ ಮೇಲ್ ಓದಿ ಆರನೇ ಅಧ್ಯಾಯದಿಂದ ಆರನೇ ಅಧ್ಯಾಯದಿಂದ ಒಂದೇ ಯೋಹಾನ ಐದನೇ ಅಧ್ಯಾಯ ಹದಿನಾರನೇ ವಚನ ಹ್ಮ್ ಯಾವನಾದರೂ ತನ್ನ ಸಹೋದರನು ಮರಣಕರವಲ್ಲದ ಪಾಪ ಮಾಡುವುದನ್ನು ಕಂಡರೆ ಅವನು ದೇವರನ್ನು ಬೇಡಿಕೊಳ್ಳಲಿ ಆಗ ದೇವರು ಮರಣಕರವಲ್ಲದ ಪಾಪ ಮಾಡುವವರಿಗೆ ಜೀವವನ್ನು ಮರಣಕರವಾದ ಪಾಪ ಈ ಪಾಪದ ವಿಷಯವಾಗಿ ಬೇಡಿಕೊಳ್ಳುವುದೆಂದು ನಾನು ಹೇಳುವುದಿಲ್ಲ ಆ ನೋಡ್ರಿ ಮರಣಕರಕ್ಕೆ ಹೋಗುವಂತ ಒಂದು ಪಾಪ ಈ ಎರಡು ವಿಷಯವನ್ನ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ ಒಂದು ಮರಣಕರಕ್ಕೆ ಹೋಗದೆ ಇರುವಂತ ಪಾಪ ಇನ್ನೊಂದು ಮರಣಕರಕ್ಕೆ ಹೋಗುವಂತ ಒಂದು ಪಾಪ ಈ ಎರಡು ವಿಷಯಗಳು ಸಹೋದರರು ನಿಮ್ಗೆ ಸುಮಾರು ಕ್ಲಾಸಸ್ ಅಲ್ಲಿ ಪಾಠಗಳಲ್ಲಿ ನಮ್ಗೆ ತಿಳಿಸಿರ್ತಾರೆ ಆದ್ರೂ ಈ ಪಾಠಕ್ಕೆ ಈ ವಿಷಯಗಳನ್ನ ನಾವು ಸ್ವಲ್ಪ ಪರಿಶೀಲನೆ ಮಾಡುವಾಗ ಈಗ ಏನು ಒಂದು ಪ್ರಶ್ನೆ ನಮಗೆ ಹುಟ್ಟುತ್ತ ನಮ್ಗೆ ಮನಸ್ಸಿಗೆ ಬರ್ತದೆ ಅಂದ್ರೆ ದಾವಿದನು ಮಾಡಿದ ಪಾಪವು ಮನಪೂರ್ವಕವಾಗಿ ಅಥವಾ ಮರಣಕ್ಕೆ ಹೊಂದುವಂತ ಪಾಪವ ಅಥವಾ ಮರಣ ಹೊಂದದೆ ಇರುವಂತ ಪಾಪವ ಅಂತಾನೆ ಈ ಒಂದು ದಿನದಲ್ಲಿ ನಮ್ಗೆ ಒಂದು ಪ್ರಶ್ನೆ ಆಗಿದೆ ಅಲ್ವಾ ಸೊ ಆವಾಗ ಒಂದೇ ಒಂದು ಪಂಗಡದ ಜನವನ್ನ ನೋಡಿದ್ವಿ ಅದು ಮರಣಕ್ಕೆ ಹೋಗುವಂತ ಪಾಪ ಅಥವಾ ಮನಪೂರ್ವಕವಾಗಿ ಮಾಡುವಂತ ಪಾಪ ಸೊ ಆ ಮನಪೂರ್ವಕವಾಗಿ ಮಾಡುವಂತ ಪಾಪದ ವಿಷಯಗಳನ್ನ ನೋಡುವಾಗ ಹೆಬ್ರೆಯ ಪುಸ್ತಕದಲ್ಲಿ ನಾವು ಒಂದಷ್ಟು ಕಂಡೀಷನ್ ನ ಓದಿದ್ವಿ ಸೊ ಇದು ಮನಪೂರ್ವಕವಾಗಿ ಮಾಡುವಂಥದ್ದು ಸೊ ಶರೀರದ ಬೆಲಹೀನತೆಯಲ್ಲಿ ಮಾಡುವ ಒಂದು ಪಾಪವನ್ನ ಅಲ್ಲಿ ಹೇಳ್ತಾರೆ ನಾವು ಒಂದೇ ಓದುವಾಗ ಅಲ್ಲಿ ಮರಣಕ್ಕೆ ಒಂದದೇ ಇರುವಂತ ಪಾಪವು ಯಾವುದು ಅಂದ್ರೆ ಶರೀರದ ಬೆಲಹೀನತೆಯಲ್ಲಿ ಮಾಡುವಂತದ್ದೇ ಮರಣಕ್ಕೆ ಹೊಂದದೇ ಇರುವಂತ ಪಾಪ ಅಂತ ಇಲ್ಲಿ ನಮಗೆ ಸಹೋದರರು ಬರೀತಾರೆ ಆವಾಗ ಅದಕ್ಕೆ ಬೇಕಾಗಿರುವಂತ ಒಂದು ಆ ಒಂದು ವಿಷಯನ ನಮಗೆ ತಿಳಿಸ್ತಾರೆ ಈಗ ಸರಿ ದಾವಿದನು ಮಾಡಿದ ಪಾಪ ಮನಪೂರ್ವಕಿಂದ ಮಾಡಿದ್ದು ಅಂತ ಹೇಳುವಂತ ಒಂದು ವಿಷಯ ಹಂಗಿರುವಾಗ ಸಹೋದರ ಸಹೋದರೇ ಈ ಒಂದೇ ಹೋವನ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಓದನ ಒಂದನೇ ಅಧ್ಯಾಯ ಯೋಹನ ಒಂದು ಯೋಹನ ಒಂದು ಯೋಹನ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಓದನ ತನ್ನ ಸಹೋದರನ್ನು ದ್ವೇಷಿಸುವವನು ಈವರೆಗೂ ನಮ್ಮ ಪಾಪಗಳನ್ನು ಒಪ್ಪಿಕೊಂಡ ನಾವ್ ಓದಿಸ್ರಿ ಸರ್ ಒಂದು ಒಂಬತ್ತಲ್ವಾ ಒಂದು ಯೋಹನ ಒಂದನೇ ಅಧ್ಯಾಯ ಒಂಬತ್ತನೇ ವಚನ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಆ ಇಲ್ಲಿ ಸಹೋದರ ಸಹೋದರ ಈ ಒಂದು ಮನಪೂರ್ವಕವಾಗಿ ಇರುವಂತ ಪಾಪ ಅಂತ ಹೇಳುವಾಗ ಇದನ್ನ ಒಂದು ರೀತಿಯಲ್ಲಿ ನಾವು ಪರಿಗಣಿಸಿದ್ರೆ ಇಲ್ಲಿ ಈ ವಚನ ಏನ್ ಹೇಳ್ತದಂದ್ರೆ ಯಾವನಾದರೂ ಪಾಪ ಮಾಡಿದರೆ ಸಹೋದರ ಸಹೋದರರೇ ಅಲ್ಲಿ ನಾವು ಏನಂತ ಹೇಳ್ತಾರಂದ್ರೆ ಅದನ್ನ ತಂದೆಯ ದೇವರಲ್ಲಿ ಅರಿಕೆ ಇಟ್ರೆ ನಮ್ಗೆ ಆ ಪಾಪಗಳನ್ನ ಅವರು ಏನ್ ಮಾಡ್ತಾರೆ ಅದನ್ನ ಪರಿಗಣಿಸದೆ ಅದು ಮಾತ್ರವಲ್ಲ ಅದರಿಂದ ನಮ್ಮನ್ನ ಶುದ್ಧೀಕರಿಸ್ತಾರೆ ಅಂತ ಒಂದು ವಿಷಯ ನಮ್ಮನ್ನ ಸಮೀಕ್ಷಿಸಿ ನಮ್ಮನ್ನ ಶುದ್ಧೀಕರಣೆ ಮಾಡುವಂತದ್ದು ಅಂತ ಒಂದು ಯೋಹಾನ ಒಂದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೇಳುವಂತ ಕಾರ್ಯ ಎರಡನೇ ವಚನವನ್ನ ಓದೋಣ ನನ್ನ ಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ ಪಾಪಗಳನ್ನು ಯೇಸು ಕ್ರಿಸ್ತನಂಬ ಸಹಾಯಕನು ನಮಗಿದ್ದಾನೆ ಅಂತ ಹೇಳುವಾಗ ನಾವು ಪಶ್ಚಾತ್ತಾಪ ಪಟ್ಟ ನಂತರ ಈ ಒಂದು ಕಾರ್ಯಗಳನ್ನ ಸರಿಯಾದ ರೀತಿಯಲ್ಲಿ ಮಾಡಿದ್ರೆ ನಮಗೋಸ್ಕರ ಬೇಡುವಂತ ಒಬ್ಬ ಸಹಾಯಕನು ನಮ್ಮ ಕರ್ತನಾದ ಏಸು ಕ್ರಿಸ್ತನು ಅಂತ ಹೇಳುವಂತ ವಿಷಯವನ್ನ ನಾವು ನೋಡ್ತೀವಿ ಸಹೋದರ ಸಹ ನಾವು ಸಂಪೂರ್ಣವಾಗಿ ಮನಪೂರ್ವಕವಾಗಿ ಪಾಪಗಳನ್ನ ಮಾಡುವಾಗ ನಮ್ಮನ್ನ ತಂದೆಯ ದೇವರು ಸಂಪೂರ್ಣವಾಗಿ ನಾಶ ಮಾಡಲ್ಲ ಅಲ್ಲಿ ಏನಂದ್ರೆ ನಮ್ಮ ಮನಸ್ಸಾಂತರವನ್ನ ನೋಡ್ತಾರೆ ನಮ್ಮ ಒಂದು ಮನಸ್ಸಿನ ಸ್ಥಿತಿಯನ್ನ ಅವ್ರು ನೋಡುವಂತರಾಗಿದ್ದಾರೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರರೇ ಸೊ ಹಂಗಿರುವಾಗ ಈಗ ಏನ್ ನಾವು ನೋಡ್ಬೇಕ ನೋಡ್ಬೇಕು ಅಂತ ನೋಡ್ಬೇಕಾದ್ರೆ ದಾವಿದನು ಪಾಪ ಮಾಡಿದ ಪಾಪವು ಮನಪೂರ್ವಕ್ಕಾಗಿ ಇಲ್ಲ ಅಂತ ಸಹೋದರರು ಒಂದು ಸಲಹೆಯನ್ನ ಕೊಡ್ತಾರೆ ಸೊ ಹಂಗಾದ್ರೆ ಯಾವ ರೀತಿಯಲ್ಲಿ ಅದು ಮನಪೂರ್ವಕವಾಗಿ ಮಾಡಿಲ್ಲ ಅಂತ ಹೇಳುವಾಗ ಒಂದಷ್ಟು ವಿಷಯಗಳನ್ನ ತಿಳಿಸ್ತಾರೆ ಅವರು ಅವರು ಆಲೋಚನೆ ಮಾಡಿ ಈ ವಿಷಯಗಳನ್ನ ಬರೆಯುವಾಗ ಮನಪೂರ್ವಕಾಗಿ ಇಲ್ಲ ಅಂತ ಹೇಳುವಾಗ ಯಾವ ಒಂದು ಬೇಸ್ ಮೇಲೆ ಅದು ಮನಪೂರ್ವಕವಾಗಿ ಇಲ್ಲ ಅಂತ ಹೇಳುವಾಗ ಸಹೋದರ ಸಹೋದರರೇ ಇಲ್ಲಿ ನಾವು ನೋಡುವಂತದ್ದು ಏನಂದ್ರೆ ಎಲ್ಲಾ ಪಾಪಗಳು ಸಾಮಾನ್ಯವಾಗಿ ನಮ್ಮ ಮನಸ್ಸಿನಿಂದ ಪ್ರಾರಂಭವಾಗತ್ತೆ ಅಲ್ವಾ ಆ ಮನಸ್ಸಿನಿಂದ ಪ್ರಾರಂಭವಾಗುವ ಒಂದು ವಿಷಯಗಳು ದೇವರ ಮಕ್ಕಳಲ್ಲಿ ಶರೀರದ ಒಂದು ಬೆಲಹೀನತೆ ಬೆಲಹೀನತೆಗಳು ಇರೋದ್ರಿಂದ ಇದು ಬರುವಂತದ್ದಾಗಿದೆ ಆದರೆ ಈ ಬೆಲಹೀನತೆಯಲ್ಲಿ ಬರುವಂತ ಒಂದಷ್ಟು ಪಾಪಗಳ ಒಂದು ಆಲೋಚನೆಗಳು ಅದನ್ನ ನಾವು ತಡೆ ಕಟ್ಟಕ್ಕೆ ನಮಗೆ ತಂದೆಯ ದೇವರು ಆ ಒಂದು ಬೆಲವ ಆ ಒಂದು ಆ ಒಂದು ಶಕ್ತಿಯನ್ನ ನಮಗೆ ಕೊಟ್ಟಿದ್ದಾರೆ ಅಲ್ವ ಸೊ ಇಷ್ಟು ವರ್ಷ ದೇವರಲ್ಲಿ ನಾವು ಐಕ್ಯತೆಯನ್ನ ಹೊಂದಿ ದೇವರ ಮಕ್ಕಳಾಗಿ ಪುತ್ರರಾಗಿ ಪುತ್ರಿಯರಾಗಿ ನಾವು ದೇವರು ಸ್ವೀಕಾರ ಮಾಡಿದ ನಂತರ ದೇವರು ನಮ್ಮೊಳಗೆ ಒಂದು ಒಂದು ಶಕ್ತಿಯನ್ನ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ನಾವು ಶಾರೀರಿಕ ಅಭಿಲಾಷೆಗಳು ಶಾರೀರಿಕ ರೀತಿಯಲ್ಲಿ ಬೆಲವೀನತೆಯಲ್ಲಿ ಒಂದಷ್ಟು ಪಾಪಗಳನ್ನ ಆಲೋಚನೆ ಮಾಡುವಾಗ ಆ ಪಾಪಗಳನ್ನ ಮತ್ ಆ ಪಾಪಗಳನ್ನ ಆ ನಮ್ಮ ಜೀವನದಲ್ಲಿ ಆ ಒಂದು ನಡವಳಿಕೆಯಲ್ಲಿ ಬರದೇ ಇರಂಗೆ ನಾವು ತಡೆ ಕಟ್ಟುವಂತ ಶಕ್ತಿಯನ್ನ ಕೊಟ್ಟಿದ್ದಾರೆ ಅಂತ ನೋಡ್ತೀವಿ ಆದ್ರೆ ಒಂದಷ್ಟು ಸಮಯಗಳಲ್ಲಿ ಆ ಒಂದು ತಡೆಗಟ್ಟುವಂತ ಆ ಸೆಲ್ಫ್ ಕಂಟ್ರೋಲ್ ಇದೆಯಲ್ಲ ಅದನ್ನ ನಾವು ಕಳ್ಕೊಂಡಾಗ ಮಾತ್ರ ಆ ಪಾಪದ ಮೇಲೆ ನಮ್ಮ ಪರಿಣಾಮ ಅತಿ ಹೆಚ್ಚಾಗಿ ಇರುವಂತದ್ದಾಗಿದೆ ಅಂತ ನಾವು ನೋಡ್ತೀವಿ ಸಹೋದರ ಸಹೋದರ ಆದ್ರೆ ಈ ವಿಷಯಗಳನ್ನ ನಾವು ನೋಡುವಾಗ ದಾವಿದನ ವಿಷಯದಲ್ಲೂ ನಾವು ನೋಡುವಾಗ ಏನು ದಾವಿದನು ಇಷ್ಟು ವರ್ಷ ಅವನು ಮಾಡಿದಂತಹ ತಪ್ಪನ್ನ ಒಂದೇ ದಿನದಲ್ಲಿ ಅವನು ಆಲೋಚನೆ ಮಾಡಿ ಮಾಡಿಲ್ಲ ಸುಮಾರು ವರ್ಷಗಳು ಸುಮಾರು ದಿನಗಳು ಅವ್ರ ಏನ್ ಮಾಡಿರ್ಬೇಕ ಪ್ಲಾನ್ ಮಾಡಿರ್ಬೇಕು ಸುಮಾರು ದಿನಗಳು ಅದರ ಬಗ್ಗೆ ಅವನು ಯೋಚನೆ ಮಾಡಿರ್ಬೇಕು ಹಂಗಿರುವಾಗ ಇದರಲ್ಲೂ ಅವನು ಮನಪೂರ್ವಕವಾಗಿ ಮಾಡುವಂತ ಒಂದು ವಿಷಯ ಕಾಣಲ್ಪಡ್ತದ ಅಂತ ಹೇಳುವಾಗ ಇಲ್ಲಿ ಸಹೋದರ ಹೇಳ್ತಾರೆ ಆ ಬೆಲಹೀನತೆಗೆ ಅವನು ಯಾವಾಗ ದಾರಿ ಒದಗಿಸ್ಕೊಟ್ನೋ ಆ ಬೆಲಹೀನತೆಯಲ್ಲಿ ಯಾವಾಗ ಆಲೋಚನೆಗಳಿಗೆ ಅವನು ಅವಕಾಶ ಮಾಡಿಕೊಟ್ನೋ ಅದು ಆತನನ್ನ ಆ ಬೆಲಹೀನತೆಗಳು ಯಾವ ರೀತಿ ಇತ್ತು ಅಂದ್ರೆ ಸಾಮಾನ್ಯವಾಗಿ ಇಡೀ ಲೋಕಕ್ಕೆ ಆದಾಮನಿಂದ ಆ ಬಂದ ಪಾಪದ ಒಂದು ಪರಿಣಾಮವು ಅವರನ್ನು ಅವನಲ್ಲಿಯೂ ಅತಿ ಹೆಚ್ಚಾಗಿ ಅದು ಕಂಡು ಬಂದಿರೋದ್ರಿಂದ ಅದು ಯಾವ ರೀತಿಯ ಒಂದು ವಿಚಾರವಾಗಿ ಆಗಿರ್ಬೋದು ಅಂತಾನು ಅಲ್ಲಿ ಹೇಳ್ತಾರೆ ಸಹೋದರ ಸಹೋದರ ಹಂಗಿರುವಾಗ ಸಹೋದರರು ಏನ್ ಕನ್ಕ್ಲೂಡ್ ಮಾಡ್ತಾರೆ ಅಂತ ನೋಡುವಾಗ ಬೆಲಹೀನತೆಯಲ್ಲಿ ಮಾಡುವಂತ ಪಾಪಗಳು ಪ್ರಾರಂಭದಲ್ಲಿ ಅದು ಯಾವ ರೀತಿ ಇರ್ತದೆ ಅಂದ್ರೆ ಅದು ಸ್ವಲ್ಪ ಏನಾಗತ್ರಿ ಮನಸ್ಸಿಗೆ ದುಃಖ ಕೊಡ್ತದೆ ದೇವರ ಐಕ್ಯತೆಯನ್ನ ಬಿಟ್ಬಿಟ್ವಲ್ಲ ಅಂತ ಒಂದು ದುಃಖ ಕೊಡ್ತದೆ ಆದ್ರೆ ಪದೇ ಪದೇ ಅದನ್ನೇ ಒಂದಷ್ಟು ದಿನಗಳಾದ ನಂತರ ಅದೇ ಪಾಪದಲ್ಲಿ ನಾವು ಮುಳುಗಿದ್ರೆ ಸಹೋದರ ಸಹೋದರರೇ ಅದು ನಮ್ಮ ಜೀವನದಲ್ಲಿ ನಾವು ಬೆಲಹೀನತೆಯಲ್ಲಿ ಮಾಡಿರುವ ಪಾಪ ಅದು ನಮ್ಮ ಒಂದು ಒಂದು ನಮ್ಮ ಹ್ಯಾಬಿಟ್ ಆಗೇ ಆಗ್ಬಿಡ್ತದೆ ಅದು ಅಲ್ವಾ ನಮ್ಮ ಒಂದು ಗುಣಾನೇ ಆ ರೀತಿ ಮಾರ್ಪಡೆ ಆಗ್ಬಿಡ್ತದೆ ಆವಾಗ ಏನಾಗುತ್ತೆ ಅಂದ್ರೆ ಮನಪೂರ್ವಕವಾಗಿ ಮಾಡೋದಕ್ಕೆ ನಾನು ಎಲ್ಲಾ ಸಾಧ್ಯತೆಗಳನ್ನ ಹುಡುಕ್ತೀನಿ ಸಹೋದರ ಸಹೋದರ ಇದೇ ಸಹೋದರ ಹೇಳ್ತಾರೆ ಇದು ಎರಡು ಅಹ್ ದಾವಿನ ಜೀವನದಲ್ಲಿ ಇದು ಎರಡು ಹೆಂಗಿತ್ರಿ ಒಂದು ಮಿಕ್ಸ್ಡ್ ಆಗಿತ್ತು ಅಂತ ಹೇಳ್ತಾರೆ ಮನಪೂರ್ವಕ ಬಲಹೀನತೆಗಳಿಂದ ಪ್ರಾರಂಭವಾಗಿರುವ ಪಾಪ ಆತನನ್ನ ಮನಪೂರ್ವಕವಾಗಿ ಮಾಡುವಂತ ಪಾಪಕ್ಕೆ ಆತನ ಕರೆದೊಯ್ತು ಅಂತ ಹೇಳುವಂಥ ವಿಷಯವನ್ನ ನೋಡ್ತೀವಿ ಸಹೋದರ ಸೌರರೆ ಸೊ ಅದರಿಂದ ಈ ವಿಷಯಗಳಲ್ಲಿ ನಾವು ನೋಡುವಾಗ ಯಾಕೆ ಇದು ಮನಪೂರ್ವಕವಾಗಿಲ್ಲ ಅಂತ ಸಹೋದರರು ಒಂದು ಇಂಟ್ ಒಂದು ಸಲಹೆಯನ್ನ ಕೊಡ್ತಾರೆ ಏನಂದ್ರೆ ಸಹೋದರ ಸಹೋದರೇ ಅವನು ಪಾಪ ದಾವಿದರ ಜೀವನದಲ್ಲಿ ಪಾಪ ಮಾಡಿದ್ರು ಆತನ ಮನಸ್ಸೆಲ್ಲ ಆ ಒಂದು ಪ್ರಾಯಶ್ಚಿತಕ್ಕೆ ಆ ಒಂದು ಪಶ್ಚಾತ್ತಾಪಕ್ಕೆ ಎದುರು ನೋಡುವಂತ ಒಂದು ವಿಷಯವಾಗಿ ಅಲ್ಲಿ ನೋಡ್ತೀವಿ ಇದೇ ಆ ಹೃದಯದ ಒಂದು ಒಳ್ಳೆಯ ಒಂದು ಸ್ಥಿತಿಗತಿಗಳು ಅಲ್ಲಿ ದೇವರಿಂದ ಅದು ಮೆಚ್ಚಲ್ಪಟ್ಟಿತ್ತು ಅಂತ ನೋಡ್ತೀವಿ ಸಹೋದರ ಸಹೋದರ ಯಾಕೆ ಅಂದ್ರೆ ಅವನ ಪಾಪಗಳು ಬೆಳಹೀನತೆಗಳಲ್ಲಿ ಮಾಡಿದ್ರು ಆತನ ಹೃದಯವೆಲ್ಲಾನು ದೇವರ ಐಕ್ಯತೆಗೆ ದೇವರ ಪರಾಮರ್ಶೆಗೆ ದೇವರ ಒಂದು ದೇವರ ಅವ್ರ ಅವ್ರ ಜೊತೆ ದೇವರಲ್ಲಿ ಆತನಿರ್ಬೇಕು ಅನ್ನುವ ಒಂದು ಮನಸ್ಸು ಯಾವಾಗಲೂ ಆತನಿಗೆ ಇತ್ತು ಅಂತ ನೋಡ್ತೀವಿ ಇದೇ ವ್ಯತ್ಯಾಸ ನಮ್ಮ ಜೀವನದಲ್ಲೂ ಬೆಲಹೀನತೆಯಲ್ಲಿ ಮಾಡುವಂತ ಪಾಪಕ್ಕೂ ಮನಪೂರ್ವಕವಾಗಿ ಮಾಡುವಂಥ ಪಾಪಕ್ಕೂ ಏನಪ್ಪಾ ವ್ಯತ್ಯಾಸ ಅಂತ ನಾವು ಒಂದು ವಿಷಯದಲ್ಲಿ ನಾವು ಗಮನ ಕೊಟ್ರೆ ಏನಂತ ನೋಡಿದ್ರೆ ಬೆಲಹೀನತೆಯಲ್ಲಿ ಮಾಡುವಂತ ಪಾಪದಲ್ಲಿ ಸಹೋದರ ಸಹೋದರರೇ ಯಾವ ಪಾಪವನ್ನ ನಾವು ಮಾಡಿದ್ರು ಅದು ಚಿಕ್ಕದಾಗಿರ್ಲಿ ಅದು ದೇವರ ದೃಷ್ಟಿಯಲ್ಲಿ ಪಾಪ ಅಂದ್ರೆ ಪಾಪನೆ ದೇವರ ಒಂದು ಐಕ್ಯತೆಯನ್ನ ನಮ್ಮಿಂದ ದೂರ ಮಾಡೋದು ಒಂದು ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ ಆ ಐಕ್ಯತೆಯನ್ನ ಬೇರ್ ಮಾಡುವುದೇ ಈ ಪಾಪ ಸೊ ದೇವರಲ್ಲಿ ಚಿಕ್ಕದು ದೊಡ್ಡದು ಅನ್ನೋದು ಯಾವುದು ಇಲ್ಲ ಆದ್ರೆ ಮಾಡಿದ ನಂತರ ಯಾವ ಮನಸ್ಥಿತಿಯಲ್ಲಿ ನಾವು ಇರ್ತೀನಿ ಅನ್ನೋದೇ ನಾನು ಮನಪೂರ್ವಕವಾಗಿ ಮಾಡಿದಿನ ಅಥವಾ ಬೆಲಹೀನತೆಯಲ್ಲಿ ಮಾಡಿದೀನ ಅನ್ನೋದು ನಿರ್ಧರಿಸುವ ಒಂದು ವಿಷಯ ಅಂತ ಸಹೋದರ ನಮ್ ಸ್ವಲ್ಪ ಬಿಡಿಸಿ ಹೇಳ್ತಾರೆ ಸೊ ಇದನ್ನ ಗಮನ ಕೊಟ್ಟು ಕೇಳ್ಬೇಕು ಯಾಕಂದ್ರೆ ನಾವು ಎಲ್ರೂ ಪಾಪಿಸ್ಟ್ರು ದಿನನಿತ್ಯ ನಾವು ಪ್ರಾರ್ಥನೆಗಳನ್ನ ಮಾಡುವಾಗ ಸಹೋದರ ಐಕ್ಯತೆಯಲ್ಲಿ ಇರುವಾಗ ನಾವು ಸಭೆಯಾಗಿ ಕೂಡುವಾಗ ಎಲ್ಲಾ ಸಮಯದಲ್ಲೂ ಬಾಯಿನಿಂದ ನಾವು ಏನ್ ಮಾಡ್ತೀವ್ರಿ ಅಲ್ಲಿ ಅರಿಕೆ ಇಡ್ತೀವಿ ಏನಂದ್ರೆ ನಮ್ಮ ಬೆಲಹೀನತೆಯಲ್ಲಿ ನಾವು ಮಾಡಿದ ಪಾಪಗಳನ್ನ ದೇವರೇ ಶ್ರಮಿಸ್ರಿ ಅಂತ ಹೇಳ್ತೀವಿ ಅಲ್ವಾ ಈ ಒಂದು ಪ್ರಾರ್ಥನೆ ಒಂದೊಂದು ಸಹೋದರ ಸಹೋದರರ ಐಕ್ಯತೆಯಲ್ಲಿ ಇದು ಇಲ್ಲದೆ ಪ್ರಾರ್ಥನೆ ಇರಲ್ಲ ಇದು ನಾನು ನೋಡಿದ್ದೀನಿ ಅಲ್ವಾ ಆದರೆ ಆ ಹೇಳಿದಂಥ ಮಾತುಗಳಲ್ಲಿ ಎಷ್ಟು ವಿಧೆಯನಾಗಿ ನಿಷ್ಠಾವಂತನಾಗಿ ಇರ್ತೀನಿ ಅನ್ನೋದೇ ನಮ್ಮ ಒಬ್ಬೊಬ್ಬರ ಒಂದು ಜವಾಬ್ದಾರಿ ಅನ್ನು ನೋಡ್ತೀವಿ ಒಬ್ಬ ವ್ಯಕ್ತಿ ಪಾಪ ಮಾಡೋದು ಈ ಒಂದು ಈ ಒಂದು ಸತ್ಯದ ಮಾರ್ಗದಲ್ಲಿ ಬಂದ ನಂತರನು ಎಷ್ಟೋ ಸಮಯಗಳಲ್ಲಿ ತುಂಬಾ ಘೋರವಾದ ಪಾಪಗಳು ಇಲ್ದೇ ಇದ್ರು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಡೆದ್ರು ಪಾಪಾನೆ ಅಲ್ವಾ ದರೋಡೆ ಕಳ್ತನ ಅಲ್ವಾ ಅಥವಾ ಕುಡಿಯೋದು ಇದೆಲ್ಲ ಪಾಪ ಅಂತ ಒಂದು ಕಾಲ ಸಮಯದಲ್ಲಿ ನಾವು ಅನ್ಕೊಂಡಿದ್ವಿ ಅದನ್ನೆಲ್ಲ ಬಿಟ್ಬಿಟ್ವಿ ಆದ್ರೆ ಈಗ ನಾವು ಎಲ್ಲಿ ಬಂದಿದೀವಿ ಅಂದ್ರೆ ಎಷ್ಟು ನಮ್ಮ ಪಾಪಗಳನ್ನ ತಂದೆಯ ದೇವರು ಒಂದು ಏನ್ರಿ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾರಂದ್ರೆ ದೇವರ ವಾಕ್ಯಗಳನ್ನ ನಮ್ಮ ಜೀವನದಲ್ಲಿ ರೂಪ ಏನ್ರಿ ಜಾರಿಗೆ ತರದೇ ಇದ್ರೆ ಅದು ಪಾಪನೆ ಸೊ ಹಂಗಾದ್ರೆ ನಾವು ಒಂದೊಂದು ದಿನಾನು ನಾನಾ ರೀತಿಯ ಪಾಪಗಳಲ್ಲಿ ಮುಳುಗಿರ್ತೀವಿ ಹಂಗಿರುವಾಗ ದೇವರ ಮಾತಿಗೆ ವಿರುದ್ಧವಾಗಿ ಯಾವಾಗೆಲ್ಲ ನಡೀತೀವೋ ಆವಾಗ ತಂದೆಯ ದೇವರು ಏನಪ್ಪಾ ನೋಡ್ತಾರಂದ್ರೆ ನನ್ನ ಹೃದಯ ಯಾವ ರೀತಿ ತಂದೆಯ ದೇವ್ರನ್ನ ಹುಡುಕ್ತದೆ ಯಾವ ರೀತಿ ತಂದೆಯ ದೇವ್ರನ್ನ ಕರುಣೆ ಕೃಪೆನ ಹುಡುಕ್ತದೆ ಆ ಕರುಣೆ ಕೃಪೆಗೆ ಯಾವ ರೀತಿ ತವಕ ಪಡ್ತದೆ ಯಾವ ರೀತಿ ದೇವರ ಒಂದು ಅವರು ಕೊಡುವಂತ ಶಿಕ್ಷೆಗೆ ತಯಾರಾಗಿರ್ತದೆ ಆ ಶಿಕ್ಷೆಯನ್ನ ಹೊಂದಿದ ನಂತರ ಯಾವ ರೀತಿ ಅನುಭವದಿಂದ ಒಂದಷ್ಟು ವಿಷಯಗಳನ್ನ ಕಲೀತದೆ ಅಂತ ತಂದೆಯ ದೇವರು ಅಪೇಕ್ಷಿಸ್ತಾರೆ ಇದು ಈ ಒಂದು ಯಾವುದೇ ಒಂದು ಪಾಪ ಮಾಡಿದ್ರು ಈ ರೀತಿಯ ಮನಸ್ಥಿತಿ ಇದ್ರೆ ಅದು ಮರಣಕ್ಕೆ ಕೊಂಡೊಯ್ಯುವ ಒಂದು ಪಾಪವಲ್ಲ ಅರ್ಥ ಆಯ್ತಲ್ರಿ ಆದರೆ ನಾನು ಪಾಪ ಮಾಡಿದ ನಂತರ ನಾನು ದೇವರ ಕೃಪಾಸ್ಥಾನಕ್ಕೆ ಹೋಗದೆ ಸಹೋದರ ಸಹೋದರರ ಮುಂದೆ ಆ ಪಾಪವನ್ನ ಮುಚ್ಚಿ ಮರೆ ಮಾಡಿ ಈ ಲೋ ಈ ಒಂದು ಸಮಾಜವು ಈ ಒಂದು ಏನ್ರಿ ಎಲ್ಲಾ ಹೆಂಗೆ ಆ ಯಾವ ರೀತಿ ಅರಿಕೆ ಇಟ್ನೋ ಆ ರೀತಿಯ ಅರಿಕೆಯನ್ನ ಇಡೋದಿಕ್ಕೆ ನಾಚಿಕೆ ಪಟ್ಕೊಂಡು ನನ್ನ ಒಂದು ಸ್ವಾಭಿಮಾನದಿಂದ ನಾನು ಪಾಪವನ್ನ ಮುಚ್ಚಿ ಮರೆ ಮಾಡುದು ಇಲ್ಲಿ ಸಹೋದರ ಸಹೋದರರ ಮಧ್ಯೆ ಮಾತ್ರ ಅಲ್ಲ ಈ ಸಹೋದರ ಸಹೋದರರ ಮಧ್ಯದಲ್ಲಿ ನಾನು ಮಾಡಕ್ಕೆ ಪ್ರಾರಂಭ ಮಾಡಿಬಿಟ್ರೆ ದೇವರ ಸನ್ನಿಧಾನದಲ್ಲೂ ದೇವರ ಮುಂದೇನು ಇದೇ ರೀತಿಯ ವಿಷಯಗಳನ್ನ ನಾನು ಮಾಡ್ತೀನಿ ಯಾಕಂದ್ರೆ ದೇವರನ್ನ ಒಬ್ಬ ಮನುಷ್ಯನ ಸ್ಟ್ಯಾಂಡರ್ಡ್ಗೆ ನಾನು ನೋಡಕ್ಕೆ ಅಲ್ಲಿ ಏನ್ ಮಾಡ್ತೀನಿ ರೀ ಪ್ರಾರಂಭ ಮಾಡ್ತೀನಿ ಅದು ತಪ್ಪಾಗ್ಬಿಡ್ತದೆ ಸಹೋದರ ಸಹೋದರೇ ಸೊ ಪಾಪವು ಯಾವ್ದಾಗಿದ್ ಯಾವ್ದೇ ಇದ್ರೂ ನಾನು ಮನಸ್ಸಾಂತರ ಹೊಂದಿ ಆ ಪಾಪಕ್ಕೆ ಕ್ಷಮಾಪನೆ ಕೇಳಿ ಆ ಪಾಪದ ಕ್ಷಮಾಪನೆ ತುಂಬಿದ ಹೃದಯದಿಂದ ಅದು ಮತ್ತೆ ನಾನು ಮಾಡದೆ ಇರೋದಕ್ಕೆ ನಿಮ್ಮ ಶಕ್ತಿ ಬೇಕು ಅಂತ ಕೇಳಿ ನಿಮ್ಮ ಒಂದು ಅತ್ ನಿಮ್ಮ ಒಂದು ಏನ್ರಿ ನಿಮ್ಮ ಒಂದು ಆ ಬಲದಿಂದ ನಾನು ಆ ಪಾಪಗಳನ್ನ ಮಾಡದೆ ಇರೋದಿಕ್ಕೆ ನನಗೆ ಶಕ್ತಿ ಕೊಡು ದೇವ್ರೆ ಅಂತ ನಾವು ಯಾವಾಗ ದೇವರ ಮುಂದೆ ನಮ್ಮನ್ನೇ ಶಾಸ್ತಾಂಡವಾಗಿ ನಾವು ದೇವರಿಗೆ ಕೊಟ್ಬಿಡ್ತೀವೋ ಆವಾಗ ಸಹೋದರ ಸಹೋದರರೇ ಯಾವುದೇ ಪಾಪ ಇರಲಿ ಅದು ಏನ್ರಿ ಮರಣಕ್ಕೆ ಕೊಂಡೊಯ್ಯುವ ಪಾಪಗಳಿರಲ್ಲ ಯಾವಾಗ ನಾನು ಅದು ಮುಚ್ಚಿ ಮರೆ ಮಾಡಿ ಯಾರಿಗೂ ಗೊತ್ತಿಲ್ಲದಂಗೆ ನಾನು ಅದಕ್ಕೋಸ್ಕರ ಸಮತ್ರೆಯನ್ನ ಮಾಡಿ ಪಾಡದೇ ಇರೋದ ನಾನು ಮಾಡಿಬಿಟ್ಟೆ ಅಂತ ಹೇಳೋ ವಿಷಯಗಳು ನಮ್ಮ ಮಾತುಗಳೆಲ್ಲ ಹೆಂಗೆ ಪ್ರಾರಂಭ ಆಗತ್ತೆ ಆ ಪರಿಸ್ಥಿತಿ ಏನಂದ್ರೆ ಯಾರು ಮಾಡಿಲ್ವಾ ನಾನೊಬ್ನೇ ಪಾಪ ಮಾಡಿದ್ನ ಇದನ್ನ ನಾನು ಹರಿಕೆ ಇಡ್ಬೇಕಾ ತಂದೆಯ ನಾನು ಹೇಳ್ಬಿಟ್ನಲ್ಲ ನನ್ನ ಪಾಪಗಳನ್ನ ಶ್ರಮಿಸ್ರಿ ಅಂತ ಇವ್ರಿಗೆಲ್ಲ ನಾನು ಏನು ಹೇಳ್ಬೇಕು ಅನ್ನೋ ಒಂದು ವಿಷಯಗಳೆಲ್ಲ ನಾವು ಸಮರ್ಥಕೊಳ್ಳೋ ಒಂದು ವಿಷಯಗಳು ಇದೆಲ್ಲ ನಾವು ಮಾಡಕ್ಕೆ ಪ್ರಯತ್ನ ಮಾಡಿದಾಗ ನಾವು ಏನಂತೀವಿ ಅಂದ್ರೆ ನಾವು ಏನ್ ಮಾಡ್ತೀವಂದ್ರೆ ನಮ್ಮ ಹೃದಯದಲ್ಲಿ ನಾವು ಕಠಿಣತನವನ್ನ ನಾವು ಉಂಟು ಮಾಡಿಕೊಂಡು ಈ ಪಾಪವನ್ನ ದೇವರ ಮುಂದೇನು ಸರಿಯಾದ ಮನಸ್ಥಿತಿಯಲ್ಲಿ ನಾವು ಒಪ್ಪಿಸದೆ ಅಥವಾ ಸರಿಯಾದ ಮನಸ್ಥಿತಿಯಲ್ಲಿ ಪಶ್ಚಾತ್ತಾಪವನ್ನ ಪಡೋದಕ್ಕೆ ನಾವು ಯಾವಾಗ ಹಿಂಜರಿತೀವೋ ಅದು ಮರಣಕ್ಕೆ ನಮ್ಮನ್ನ ಕೊಂಡೊಯ್ಯುವ ಒಂದು ಪಾಪವಾಗಿ ಅಲ್ಲಿ ದೇವರ ಮುಂದೆ ಕಾಣತ್ತೆ ಸಹೋದರ ಸಹೋದರೇ ಇದೇ ಈ ದಿನದಲ್ಲಿ ಈ ಒಂದು ಭಾಗದಲ್ಲಿ ನಾವು ನೋಡುವಂತ ವಿಷಯ ಅದರಿಂದ ಪಾಪವನ್ನ ನಾವು ಅರಿಕೆ ಇಟ್ಟು ಅದನ್ನ ಮಾಡಿದೀವಿ ಅಂತ ಒಪ್ಕೊಂಡು ದೇವರ ಮುಂದೆ ಒಂದು ವೇಳೆ ಸಹೋದರ ಸಹೋದರಗಳು ನನ್ನ ಪಾಪವನ್ನು ಅವರು ನೋಡಿ ಆ ಪಾಪವನ್ನು ಬಿಡಬೇಕು ಅಂತ ನಮ್ಮಲ್ಲಿ ಬಂದು ಒಂದು ಏನ್ರಿ ಒಂದು ರೈಟ್ಸ್ ಇಂದ ನಮ್ಮಲ್ಲಿ ಒಂದಷ್ಟು ವಿಷಯಗಳನ್ನ ಮಾತಾಡುವಾಗ ನಮ್ಮ ಬೆಲೆಹೀನತೆಗಳು ನಮ್ಮ ಪಾಪಗಳು ಇದೆಲ್ಲ ಒಂದು ವೇಳೆ ನಾನು ನನಗೆ ನನ್ನ ಕಣ್ಣು ಮುಚ್ಚಲ್ಪಟ್ಟಿದ್ರು ಬೇರೆ ಯಾರಾದ್ರೂ ಸಹೋದರಗಳು ಸಹೋದರಿಗಳು ಬಂದು ನನಗೆ ಹೇಳುವಾಗ ನಾನು ಅಲ್ಲಿ ಸಮರ್ಥನೆ ಮಾಡಕ್ಕೆ ಪ್ರಾರಂಭ ಮಾಡಿದ್ರೆ ಅದು ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಒಂದು ಗುಣ ಅಲ್ವಾ ಇದೇ ನಾವು ನೋಡ್ಬೇಕು ಸಹೋದರ ಸಹೋದರೇ ನಾವು ಫಸ್ಟ್ ಬೀಳೋದೆ ಈ ವಿಷಯದಲ್ಲಿ ನೀನೇನು ಸಾಚಾನ ಅಂತ ನನ್ನ ಮನಸ್ಸು ಏನ್ ಮಾಡ್ತದೆ ನನ್ನ ಸಹೋದರನ ನೋಡಿ ಕೇಳುವಂತ ವಿಷಯ ಬಾಯಿಂದ ಬರದೇ ಇದ್ರು ಹೃದಯದಿಂದ ಈ ವಿಷಯಗಳು ಬರ್ತದೆ ನೀನೇನು ಯೋಗ್ಯನಾ ನನಗೆ ಏನ್ರಿ ಅಡ್ವೈಸ್ ಮಾಡಕ್ ಬರ್ತೀಯ ಅಂತ ನನ್ನ ಮನಸ್ಸು ಮಾತಾಡ್ತದೆ ಬಾಯಿನಿಂದ ಬರದೇ ಇದ್ರು ಈ ಮನಸ್ಸನ್ನೇ ತಂದೆಯ ದೇವರು ನೋಡುವಂತರಾಗಿದ್ದಾರೆ ಸಹೋದರ ಸಹೋದರೇ ಬಾಯಿಯ ಮಾತಿನಿಂದ ಈ ವಾಕ್ಯಗಳು ಬರದೇ ಇದ್ರು ಮನಸ್ಸಿನ ಆಳದಲ್ಲಿ ದೇವರು ನಮ್ಮನ್ನ ನೋಡ್ತಾರೆ ಏನು ಇಂಟೆನ್ಷನ್ ನನ್ನ ಮನಸ್ಥಿತಿ ಯಾವ ರೀತಿ ಪಾಪದಿಂದ ಬಿಡುಗಡೆ ಆಗೋದಿಕ್ಕೆ ಪ್ರಯತ್ನ ಮಾಡ್ತದೆ ಅಂತ ಅದರಿಂದ ಸಹೋದರ ಸಹೋದರರೇ ಈ ಒಂದು ಪಾಠಗಳಲ್ಲಿ ದಾವಿದನ ಒಂದು ಪಿಕ್ಚರ್ನ ಒಂದು ವ್ಯಕ್ತಿನ ಮುಂದೆ ಇಟ್ಟು ನಮ್ಮ ದಿನನಿತ್ಯ ವಿಷಯದಲ್ಲಿ ಯಾವ ರೀತಿಯ ಒಂದು ನಿರ್ಧಾರಗಳನ್ನ ನಾವು ತಗೋಬೇಕು ಪಾಪದಲ್ಲಿ ಮುಳುಗಿದಾಗ ಯಾವ ರೀತಿಯ ಒಂದು ಮನಸ್ಥಿತಿಯಲ್ಲಿ ನಾವು ದೇವರ ಮುಂದೆ ಹೋಗ್ಬೇಕು ಹೋಗದೆ ಇದ್ರೆ ಅದರ ಪರಿಣಾಮಗಳು ಏನು ಅಲ್ವಾ ಸೊ ದಾವಿದನು ಒಂದು ಒಳ್ಳೆಯ ಎಕ್ಸಾಂಪಲ್ ಆಗಿ ನಮ್ಗೆ ದೇವರು ಕೊಟ್ಟಿದ್ದಾರೆ ಒಳ್ಳೆಯ ಮನಸ್ಥಿತಿಯ ಮನುಷ್ಯನಾಗಿ ನಮಗೆ ಒಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ ಅಲ್ವಾ ಸೊ ಈ ದಿನದಲ್ಲಿ ಆ ಒಂದು ಪಾಪದ ಒಂದು ವಿಷಯದಲ್ಲಿ ನಾವು ಪಶ್ಚಾತ್ತಾಪ ಪಟ್ಟು ದೇವರು ನಮ್ಮನ್ನ ಶಿಕ್ಷಿಸದೆ ನಮ್ಮನ್ನ ಕ್ಷಮಿಸ್ತಾರೆ ಅಂತ ಹೇಳುವ ಒಂದು ಒಂದು ವಿಷಯ ನಮ್ಮಲ್ಲಿ ಯಾವಾಗಲೂ ಇರಬೇಕು ಇದು ಇದ್ದಾಗ ನಮ್ಗೆ ಏನಾಗತ್ತಂದ್ರೆ ಬರುವಂತ ಒಂದು ಶೋಧನೆಯಲ್ಲಿ ನಾನು ಪಾಪ ಮಾಡದೇ ಇರಂಗೆ ನನಗೆ ಒಂದು ಅನುಭವ ಸಿಕ್ತು ಈಗ ಆ ಅನುಭವನ್ನ ನಾನು ಜಾರಿಗೆ ತರಬೇಕು ಸಹೋದರ ಸಹೋದರರೇ ಅಲ್ವಾ ಒಂದು ಸಾರಿ ಜಾರಬಹುದು ಒಂದು ಸಾರಿ ಬೀಳ್ಬೋದು ಆ ಬಿದ್ದ ನಂತರ ಸಹೋದರ ಸಹೋದರರೇ ಆದ್ರಿಂದ ನಾನು ಸರಿಯಾದ ಮನಸ್ಸಾಂತರವನ್ನು ಹೊಂದಿ ದೇವರ ಕ್ಷಮಾಪನೆಗ ಕ್ಷಮಾಪನೆಯನ್ನ ಮನಪೂರ್ವಕವಾಗಿ ಕೇಳಿದ ನಂತರ ನಾನು ಮತ್ತೆ ಒಂದು ಶೋಧನೆ ಬಂದಾಗ ಈ ಅನುಭವವನ್ನ ನನ್ನ ಮನಸ್ಸಿಗೆ ತಂದುಕೊಂಡು ಮತ್ತೆ ಪಾಪ ಮಾಡಬಾರ್ದು ಅನ್ನುವ ಒಂದು ಶಕ್ತಿಯನ್ನ ದೇವರಿಂದ ಪಡ್ಕೊಳ್ಳೋದಕ್ಕೆ ನಮ್ಮ ಪ್ರಯತ್ನಗಳು ಇರಬೇಕು ಸಹೋದರ ಸಹೋದರರೇ ಸೊ ಇದೇ ನಮ್ಮ ದಿನನಿತ್ಯ ಜೀವನದಲ್ಲಿ ನಡೆಯುವಂತ ವಿಷಯಗಳೇ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನ ನಮಗೆ ತಂದೆಯ ದೇವರು ಕೊಡಿಸ್ಬಿಟ್ಟಿದ್ದಾರೆ ನೋಡಿ ನಮ್ಮ ಮೇಲೆ ಎಷ್ಟು ಅಪಾರವಾದ ಒಂದು ನಂಬಿಕೆ ಅಪಾರವಾದ ಪ್ರೀತಿ ಅಲ್ವಾ ನಾನು ನೀವು ದೇವರಿಗೆ ಪ್ರತಿಷ್ಠೆ ಮಾಡಿದೀವಿ ನನ್ನ ಮಕ್ಕಳು ಅವರು ಅವರು ಈ ಪಾಪದ ವಿಷಯಗಳಲ್ಲಿ ಒಬ್ಬ ವ್ಯಕ್ತಿಯ ಮೂಲಕ ಏನ್ ಕಲಿತ್ಕೋಬೇಕು ಅಂತ ನಮಗೆ ಕುಲಂಕುಷವಾಗಿ ಬರೆದಿಟ್ಟಿರುವಂತ ಒಂದು ಬುದ್ಧಿ ಈ ದಿನದಲ್ಲಿ ನೋಡಿದ್ವಿ ಸಹೋದರ ಸಹೋದರರೇ ಅದರಿಂದ ಈ ಒಂದು ವಿಷಯದಲ್ಲಿ ನಾವು ನೋಡಿದಾಗ ಕಡೆಯದಾಗಿ ಒಂದು ಪಾಯಿಂಟ್ ಏನಪ್ಪಾ ನೋಡ್ತೀವಿ ಅಂತ ನೋಡ್ಬೇಕಾದ್ರೆ ದಾವಿದನ ಪಶ್ಚಾತ್ತಾಪ ಪಬ್ಲಿಕ್ ಆಗಿತ್ತು ಅಂತಾನೆ ನಾವು ನೋಡುವಂಥದ್ದಾಗಿದೆ ಅಲ್ವಾ ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಅವನು ಪಶ್ಚಾತ್ತಾಪವನ್ನ ಪಟ್ಟ ಹಂಗಿರ್ಬೇಕಾದ್ರೆ ಎಲ್ಲಾರು ಗೊತ್ತಿರುವ ರೀತಿಯಲ್ಲಿ ಆತನ ಪಾಪಗಳನ್ನ ಅರಿಕೆ ಇಟ್ಟಿತ್ತನ್ನು ನಾವು ನೋಡ್ತೀವಿ ಇದೇ ದಾವಿದನಲ್ಲಿದ್ದ ವಿಶೇಷವಾದ ಹೃದಯ ಆ ಹೃದಯನೇ ದೇವರಿಗೆ ಮೆಚ್ಚುಗೆ ಆಗಿರುವಂತ ಹೃದಯವಾಗಿದೆ ಕಡೆಯದಾಗ ಒಂದು ಪಾಯಿಂಟ್ ಏನಂದ್ರೆ ದಾವಿದನ ಮಾಡಿದ ತಪ್ಪಿನಿಂದ ಎಷ್ಟೋ ವೈರಿಗಳು ಆತನಿಗೆ ಆತನಿಗೆ ಇದ್ದ ವಿರೋಧಿಗಳು ದೇವರ ನಾಮವನ್ನ ದೂಷಿಸುವ ಒಂದು ಅವಕಾಶವನ್ನ ಮಾಡಿಕೊಟ್ಟ ದಾವಿದನು ಅಲ್ವಾ ಆದರೆ ಯಾವಾಗ ಮನಸ್ಸಾಂತರವನ್ನ ಹೊಂದಿ ಎಲ್ಲರ ಮುಂದೆ ಆತನ ಪಾಪ ಪಾಪವನ್ನ ಒಪ್ಪಿಕೊಂಡು ಅವನು ಪಶ್ಚಾತ್ತಾಪ ಪಟ್ಟು ಅದಕ್ಕೆ ಆದಂತ ಒಂದು ಕೆಲಸಗಳನ್ನ ಆ ಒಂದು ಪಶ್ಚಾತ್ತಾಪದ ವಿಚಾರದಲ್ಲಿ ಅವನು ಪ್ರಾಕ್ಟಿಕಲ್ ಆಗಿ ಆ ಕಾಲ ಸಮಯದಲ್ಲಿ ಏನನ್ನ ಕರೆಕ್ಷನ್ ಮಾಡಿಕೊಂಡೋ ಆ ದೇವರ ನಾಮ ಮತ್ತೆ ಮಹಿಮೆ ಆಗುವಂತ ಕೆಲಸವನ್ನ ಅಲ್ಲಿ ಮಾಡುವ ಒಂದು ವ್ಯಕ್ತಿಯಾಗಿ ಕಾಣಲ್ಪಟ್ಟ ಸಹೋದರ ಸಹೋದರ ಅದರಿಂದ ಈ ದಿನದಲ್ಲಿ ಒಂದು ಚಿಕ್ಕ ಒಂದು ವಿಷಯ ಇದ್ರು ಇದೆಲ್ಲ ನಮ್ಮ ನಮ್ಮ ಒಂದು ಜೀವನದಲ್ಲಿ ಅಧಿಕವಾದ ಪರಿಣಾಮವನ್ನ ಬೀರಬೇಕು ಸಹೋದರ ಸಹೋದರ ಏನೋ ಕೇಳಿದೆ ಸಬ್ಜೆಕ್ಟ್ ತುಂಬಾ ಚೆನ್ನಾಗಿತ್ತು ಅಲ್ವಾ ಸಹೋದರರು ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಸಹೋದರರು ಆ ಬರೆದಿರೋ ವಿಷಯಗಳನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಇದೆಲ್ಲ ಒಳ್ಳೆ ವಿಷಯ ಆದರೆ ಅದರ ಒಂದು ಫಲಿತಾಂಶವೇನು ಟೋಟ್ಲಾಗಿ ಸಮಪ್ ಮಾಡಿ ಈ ದಿನದಲ್ಲಿ ಕೇಳಿದ ಈ ವಿಷಯಗಳಲ್ಲಿ ನನ್ನಲ್ಲಿ ಎಲ್ಲಿ ಕೊರತೆ ಇದೆ ಯಾವ ವಿಷಯಗಳಲ್ಲಿ ಜಾಗ್ರತೆಯನ್ನ ಹೊಂದಬೇಕು ಯಾವ ವಿಷಯಗಳಲ್ಲಿ ನಾನು ಹೆಚ್ಚಾದ ಗಮನವನ್ನ ಕೊಡಬೇಕು ಒಂದು ಸರಿ ನನ್ನ ನಿರ್ಧಾರವು ಕಠಿಣ ಮನಸ್ಸಿನಿಂದ ಬಂದುಬಿಟ್ರೆ ಅದರಿಂದ ನನ್ನನ್ನ ಬೇರುಪಡಿಸೋದಿಕ್ಕೆ ಯಾರ ಕೈಯಿಂದನೂ ಸಾಧ್ಯವಿಲ್ಲ ಅಂತಾನೆ ಎಬ್ರೇರು ಪುಸ್ತಕದಲ್ಲಿ ಬರೆದಾಗ ಅಲ್ಲಿ ಹೇಳ್ತಾರೆ ಮತ್ತೆ ಮನಸ್ಸಾಂತರ ಹೊಂದೋದಿಕ್ಕೆ ಈ ವ್ಯಕ್ತಿಗೆ ಸಾಧ್ಯನೇ ಇಲ್ಲ ಅಂತ ಹೇಳುವಂತ ವಿಷಯ ಇದನ್ನ ನಮ್ಮ ಅನುಭವದಲ್ಲಿ ಎಷ್ಟೋ ಸಮಯದಲ್ಲಿ ಇದನ್ನ ನೋಡ್ಬಿಟ್ಟಿದೀವಿ ಈ ಮನಸ್ಸಾಂತರವನ್ನ ಸರಿಯಾದ ರೀತಿಯಲ್ಲಿ ಹೊಂದಿದೆ ಸಹೋದರ ಸಹೋದರರ ಮಧ್ಯೆ ಏನ್ರಿ ನಮ್ಮ ಒಂದು ವಿಚಾರದಲ್ಲಿ ನಾವು ಸಮರ್ಥಿಸ್ಕೊಂಡು ದೇವರ ಕೃಪೆಯಿಂದ ಬಿದ್ದು ಸತ್ಯದಿಂದ ಹೊರಗಾಗಿರುವ ಒಂದಷ್ಟು ವಿಷಯಗಳನ್ನ ನಮ್ಮ ಅನುಭವದಲ್ಲಿ ನೋಡಿದ್ವಿ ಮತ್ತೆ ಆ ಮನಸ್ಸಾಂತರವನ್ನ ಹೊಂದಿ ದೇವರ ಒಂದು ಕೃಪೆಯನ್ನ ಪಡ್ಕೊಳ್ಳದೆ ಅವರು ಏನ್ರಿ ಸತ್ಯವನ್ನ ಬಿಟ್ಟು ಹೋಗುವ ಪರಿಸ್ಥಿತಿಗಳನ್ನ ನಾವು ನೋಡಿದೀವಿ ಅದರಿಂದ ನಾವು ಪಾಪ ಮಾಡಿದಾಗ ಸಹೋದರ ಸಹೋದರರೇ ತುಂಬಾ ಜಾಗ್ರತೆಯಿಂದ ನಮ್ಮ ಆಲೋಚನೆಗಳನ್ನ ನಮ್ಮ ಮನಸ್ಥಿತಿಗಳನ್ನ ನಾವು ತೋಡಿಯಲ್ಲಿ ಇಟ್ಕೊಂಡು ಗಮನದಿಂದ ನಾವು ದೇವರತ್ರ ಪಕ್ಷಾತಾಪವನ್ನ ಪಟ್ಟು ಸಹೋದರ ಸಹೋದರರಿಗೂ ನನ್ನ ಒಂದು ಪಶ್ಚಾತ್ತಾಪವು ನನ್ನ ಒಂದು ಮನಸ್ಸಾಂತ್ರವು ಕಾಣಲ್ಪಡಬೇಕು ಸಹೋದರ ಸಹೋದರರೇ ತುಂಬಾ ಮುಖ್ಯ ದೇವ್ರಿಗೆ ಹೇಳ್ಬಿಟ್ಟೆ ದೇವ್ರು ಶ್ರಮಿಸ್ಬಿಟ್ರು ನಾನು ಹಂಗೇನ್ ನಡ್ಕೊಂಡೋಗ್ತೀನಿ ಅನ್ನೋದಲ್ಲ ಸಹೋದರ ಸಹೋದರರಿಗೆ ಒಂದು ಎಕ್ಸಾಂಪಲ್ ಆಗಿ ಪಾಪವನ್ನ ಮಾಡಿ ಪಾಪಕ್ಕೆ ಪಶ್ಚಾತ್ತಾಪವನ್ನ ಪಟ್ಟು ಮನಸ್ಸಾಂತರ ಹೊಂದಿದ ವ್ಯಕ್ತಿ ಹಿಂಗೇ ಇರೋದು ಅಂತ ನಾನು ನೀವು ಒಂದು ಎಕ್ಸಾಂಪಲ್ ಆಗಿರ್ಬೇಕು ಸಹೋದರ ಸಹೋದರೇ ಪಾಪವನ್ನ ಮಾಡಿ ನಾಚಿಕೆ ಪಟ್ಕೊಂಡು ಅದನ್ನ ಸಮರ್ಸ್ಕೊಳ್ಳೋದಿಕ್ಕೆ ದೇವರು ನಮ್ಮನ್ನು ಕರೆದಿಲ್ಲ ಬೆಲಹೀನತೆಗಳನ್ನ ನಾವು ಅರ್ಥ ಮಾಡಿಕೊಂಡು ಅದನ್ನ ಅರಿಕೆ ಇಟ್ಟು ಆ ಪಾಪ ಮತ್ತೆ ಮಾಡೋದು ಮಾಡದೆ ಇರೋದಿಕ್ಕೆ ದೇವರು ಕೊಟ್ಟಿರುವ ಅನುಭವಗಳಿಗೆ ದೇವರಿಗೆ ಸ್ತೋತ್ರವನ್ನು ಹೇಳಿ ಮತ್ತೆ ದೇವರ ಐಕ್ಯತೆಯಲ್ಲಿ ಬರೋದೇ ಒಂದು ಒಳ್ಳೆಯ ಮನಸ್ಥಿತಿ ಇರುವ ಒಬ್ಬ ವ್ಯಕ್ತಿ ಆ ವ್ಯಕ್ತಿನೇ ಒಂದು ಪಿಕ್ಚರ್ ಆಗಿ ದಾವಿದನ ಜೀವನದಲ್ಲಿ ನಮ್ಗೆ ತೋರಿಸ್ಬಿಟ್ ಅದರಿಂದ ಈ ದಿನದಲ್ಲೂ ಈ ಮರಣಕ್ಕೆ ಏನ್ರಿ ಮರಣ ಹೊಂದುವಂತ ಒಂದು ಪಾಪ ಮರಣ ಹೊಂದದೇ ಇರುವಂತ ಪಾಪಕ್ಕೆ ಒಂದು ಒಳ್ಳೆಯ ಒಂದು ಡಿಫ್ರೆನ್ಸೇಷನ್ ಕೊಟ್ಟರು ಅಲ್ವಾ ಸೊ ಅದರಿಂದ ಇದನ್ನ ಮತ್ತೆ ನಮ್ಮ ಜೀವನದಲ್ಲಿ ಮೆಲುಕಾಕೋಣ ದೇವರ ಒಂದು ಒಂದು ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ನಾವು ಪಾಪದ ಒಂದು ಘೋರತನವನ್ನ ನಾವು ದಿನದಲ್ಲಿ ಅರ್ಥ ಮಾಡಿಕೊಂಡು ಆ ಪಾಪದಿಂದ ಬರುವಂತ ಫಲಿತಾಂಶಗಳು ಅಥವಾ ಪರಿಣಾಮಗಳನ್ನ ನಾವು ಯೋಚನೆ ಮಾಡಿಕೊಂಡು ಈ ಪಾಪವನ್ನ ಮಾಡೋದಿಕ್ಕೆ ನಮ್ಮ ಜೀವನದಲ್ಲಿ ಎಷ್ಟು ಆಗತ್ತೋ ಅಷ್ಟು ನಾವು ಕಡಿಮೆ ಮಾಡೋಣ ಸೌದರ ಸೌ ಅದರಿಂದ ದೇವರು ಈ ವಾಶ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಬರುವಂತ ದಿನಗಳಲ್ಲಿ ಇದೇ ಒಂದು ಪಶ್ಚಾತ್ತಾಪದ ವಿಷಯದಲ್ಲಿ ಎರಡನೇ ಭಾಗವನ್ನ ದೇವರ ವಿಷಯದಲ್ಲಿ ನೋಡೋಣ ಪಶ್ಚಾತ್ತಾಪವು ಸರಿಯಾದ ರೀತಿಯಲ್ಲಿದ್ರೆ ದೇವರ ಒಂದು ಏನ್ರಿ ದೇವರು ನಮ್ಮನ್ನ ಆ ಒಂದು ವಿಷಯದಲ್ಲಿ ದೇವರು ನಮಗೆ ನಮ್ಮನ್ನ ಯಾವ ರೀತಿ ಆ ದೇವರು ನಮ್ಮನ್ನ ಕ್ಷಮಿಸುತ್ತಾರೆ ಅನ್ನೋದೇ ನಾವು ನೋಡುವಂತ ಮುಖ್ಯವಾದ ಪಾಠ ದೇವರ ಕ್ಷಮಾಪಣೆ ಬಂದ್ರೆ ನಮ್ಗೆ ಏನೆಲ್ಲ ಆಶೀರ್ವಾದಗಳು ಇರ್ತದೆ ಅಂತ ಬರುವಂತ ಒಂದು ಪಾಠದಲ್ಲಿ ನಾವು ನೋಡೋಣ ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಆ ಈ ದಿನದಲ್ಲೂ ನಾವು ಈ ಈ ಒಂದು ಕೂಟವನ್ನ ಮುಕ್ತಾಯ ಮಾಡುವ ರೀತಿಯಲ್ಲಿ ನಮ್ಮ ಸಹೋದರಾದ ಆ ಎಲ್ಲಪ್ಪ ಬ್ರದರು ಪ್ರಾರ್ಥನೆಯಿಂದ